ओम शांति। मीठे बच्चे, तुम्हें संगम पर सेवा करके गायन लायक बनना है। बाबर और ತಿಳಿಸ್ಕೊಡ್ತಾ ಇದ್ದಾರೆ, ತಾವೀಗ ಸಂಗಮದಲ್ಲಿ ಸೇವೆ ಮಾಡಿ ಮಹಿಮಾ ಯೋಗ್ಯರು ಆಗಬೇಕು, ಫಿರ್ ಭವಿಷ್ಯ ಮೇ ಪುರುಷೋತ್ತಮ ಬನ್ನೆ ಸೇ ತುಮ್ ಪೂಜ್ಯ ಪೂಜಾ ಲಾಯಕ್ ಬನ್ ಜಾಯಂಗೆ। ನಂತರ ಭವಿಷ್ಯದಲ್ಲಿ ಪುರುಷೋತ್ತಮರಾಗೋದ್ರಿಂದ ನೀವು ಪೂಜೆಗೂ ಕೂಡ ಯೋಗ್ಯರು ಆಗ್ಬಿಡ್ತೀರಾ। ಪ್ರಶ್ನೆ, ಕೌನ್ ಸಿ ಬಿಮಾರಿ ಜಡ್ ಸೇ ಸಮಾಪ್ತ ಹೋ ತಬ್ ಬಾಬಾ ಪರ್ ಬಾಬಾ ಕೆ ದಿಲ್ ಪರ್ ಚಡ್ ಸಕೆಂಗೆ। ಯಾವ ಕಾಯಿಲೆ ಅನ್ನೋದು ಬೇರು ಸಮೇತವಾಗಿ ಸಮಾಪ್ತಿ ಆಗಿಬಿಟ್ಟಾಗ ಬಾಬಾರವರ ಹೃದಯ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕ್ಕೆ ಸಾಧ್ಯ? ಉತ್ತರ ಇದೆ, ದೇಹಾಭಿಮಾನಕ್ಕೆ ಬಿಮಾರಿ, ದೇಹಾಭಿಮಾನದ ಕಾಯಿಲೆ। ಇಸ್ ದೇಹ ಅಭಿಮಾನಕ್ಕೆ ಕಾರಣ ಸವಿ ವಿಕಾರೋನೆ ಮಹಾರೋಗಿ ಬನಯ। ಈ ದೇಹ ಅಭಿಮಾನದ ಕಾರಣದಿಂದ ಎಲ್ಲ ವಿಕಾರಗಳು ಕೂಡ ನಿಮ್ಮನ್ನು ಮಹಾರೋಗಿಯನ್ನಾಗಿ ಮಾಡಿಬಿಟ್ಟಿದೆ। ಯ ದೇಹ ಅಭಿಮಾನ ಸಮಾಪ್ತ ಹೋ ಜಾಯೇ ತೋ ತುಮ್ ಬಾಬಾ ಕಿ ದಿಲ್ ಪರ್ ಚಡೆ। ಈ ದೇಹ ಅಭಿಮಾನ ಸಮಾಪ್ತಿ ಆಗೋಯಿತು ಅಂದರೆ ನೀವು ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಏರಲಿಕ್ಕೆ ಸಾಧ್ಯ ಆಗುತ್ತೆ। ದಿಲ್ ಪರ್ ಚಡನ ಹೇ ತೋ ವಿಶಾಲ ಬುದ್ಧಿ ಬನೋ। ಹೃದಯ ಸಿಂಹಾಸನಕ್ಕೆ ಏರಬೇಕು ಅಂತಂದರೆ ವಿಶಾಲ ಬುದ್ಧಿ ಉಳ್ಳವರು ಆಗಿ। ಜ್ಞಾನ ಚಿತ ಪರ್ ಬೈಠೋ ರೂಹಾನಿ ಸೇವಾ ಮೇ ಲಗ್ ಜಾವು। ಜ್ಞಾನ ಚಿತಿಯನ್ನು ಏರಿ ಆತ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಿರಿ। ಅವ್ರ ವಾಣಿ ಚಲಾನೆಗೆ ಸಾತ್ ಸಾತ್ ಬಾಬಾಕಿ ಅಚ್ಚಿ ರೀತಿ ಯಾದಕರು। ಎಲ್ಲರಿಗೂ ಜ್ಞಾನ ತಿಳಿಸೋದರ ಜೊತೆ ಜೊತೆಗೆ ಮುರಳಿ ಹೇಳೋದರ ಜೊತೆಗೆ ಚೆನ್ನಾಗಿ ಬಾಬಾರವರನ್ನು ನೆನಪು ಮಾಡ್ತಾ ಇರಿ। ಗೀತ್, ಜಾಗ ಸಜ್ಜನಿಯ ಜಾಗ್, ಎದ್ದೇಳು ಪ್ರಿಯತ ಮೇರೆ ಎದ್ದೇಳಿ। ಓಂ ಶಾಂತಿ। ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಗೀತ್ ಸುನ ರೂಹಾನಿ ಬಾಬಾನೆ ಈ ಸಾಧಾರಣ ಪುರಾಣೆ ತನ್ನ ದ್ವಾರ ಮುಕ್ಸೆ ಕಹ। ಮಧುರ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ರಿ, ಆತ್ಮೀಕ ತಂದೆ ಈ ಸಾಧಾರಣ ಹಳೆಯ ದೇಹದ ಮುಖಾಂತರ ಬಾಯಿಂದ ಹೇಳಿದ್ರು, ಅಂದರೆ ಶಿವಬಾಬಾ ಬ್ರಹ್ಮಬಾಬಾ ಮುಖಾಂತರ ಹೇಳಿದ್ರು। ಬಾಬಾ ಕೇತೆ ಮುಜೆ ಪುರಾಣೆ ತನ್ಮೆ ಪುರಾಣಿ ರಾಜಧಾನಿ ಮೇಹಿ ಆನ ಪಡ್ತಾ ಹೇ। ಶಿವಬಾಬಾ ಹೇಳ್ತಾರೆ, ನಾನು ಹಳೆಯ ಪ್ರಪಂಚದಲ್ಲಿ ಹಳೆಯ ಶರೀರದ ಅಲ್ಲಿ ಬರಬೇಕಾಗತ್ತೆ, ಹಳೆಯ ರಾಜಧಾನಿನಲ್ಲಿ ಬರಬೇಕಾಗತ್ತೆ। ಅವಿ ಈ ರಾವಣಕ್ಕೆ ರಾಜಧಾನಿ ಹೇ, ಈ ಕಲಿಯುಗ ಏನು ನಡೀತಾ ಇದೆ ಇದು ರಾವಣನ ರಾಜಧಾನಿಯಾಗಿದೆ। ತನ್ ಬಿ ಪರಾಯ ಹೇ ಕ್ಯೋಂಕಿ ಈ ಶರೀರ ಮೇ ತೋ ಪೆಹ್ಲೆ ಸೇಹಿ ಆತ್ಮ ಹೇ, ತನು ಕೂಡ ಹಳೆಯದಾಗಿದೆ ಈ ಒಂದು ಶರೀರದಲ್ಲಿ, ಮೊದಲಿಂದನೂ ಕೂಡ ಆತ್ಮ ಇದ್ದೇ ಇದೆ। ಮೈ ಪರಾಯ ತನಮೆ ಪ್ರವೇಶ ಕರ್ತಾ ಹು, ನಾನು ಬೇರೆ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ। ಅಪ್ನ ತನ್ನ ಹೋಗ ತೋನ್ಕ ನಾಮ ಪಡ್ತಾ ಹೇ, ನನ್ನದೇ ಶರೀರ ಇದ್ದಿದ್ರೆ ಅದಕ್ಕೆ ಹೆಸರು ಬರಬೇಕಾಗಿತ್ತು। ಅಮಾರ ನಾಮ ಬದಲ್ತಾ ನಹಿ ಹೇ, ಶಿವಬಾಬಾ ಹೇಳ್ತಾರೆ ನನ್ನ ಹೆಸರೇ ಚೇಂಜ್ ಆಗೋದಿಲ್ಲ, ಅಜರಾಮರವಾದಂಥ ಹೆಸರು ನಂದು, ಶಾಶ್ವತವಾದಂಥ ಹೆಸರು ಮುಜೆ ಫಿರ್ ಬಿ ಕೇಹತೆ ಹೇ ಶಿವಬಾಬಾ। ಶಿವಬಾಬಾ ತನ್ನ ಪರಿಚಯ ತಾನೇ ಕೊಡ್ತಾ ಇದ್ದಾರೆ, ನನ್ನನ್ನು ಪುನಃ ಹೇಳ್ತಾರೆ ಶಿವಬಾಬಾ। ಗೀತ್ ತೋ ಬಚ್ಚೋ ರೋಸ್ ಸುಂತೆ ಹೇ, ಹಾಡುಗಳನ್ನಂತೂ ನೀವು ಡೈಲಿ ಕೇಳ್ತೀರಾ ಮುರಳಿಗೆ ಮುಂಚೆ ಅಥವಾ ನಂತರ। ನವಯುಗ ಅರ್ಥಾತ್ ನಯಿ ದುನಿಯಾ ಸತ್ಯುಗ ಆಯಾ ಹೇ, ಹೊಸ ಯುಗ ಬರ್ತಾ ಇದೆ ಅರ್ಥಾತ್ ಸತ್ಯುಗ ಬರ್ತಾ ಇದೆ। ಅಬ ಕಿಸ್ಕೋ ಕೇತೆ ಹೆಜ್ಜಾಗೋ, ಈಗ ಯಾರಿಗೆ ಹೇಳ್ತಾ ಇದ್ದಾರೆ ಹೆಚ್ಚೇಳಿ ಎದ್ದೇ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ? ಕಿಸ್ಕೋ ಕೇತೆ ಹೆಜ್ಜಾಗೋ ಆತ್ಮ ಅಂಕೋ ಕ್ಯೂಂಕಿ ಆತ್ಮೈ ಗೋರ್ ಅಂದ್ಯಾರ್ಮೆ ಸೋಯಿ ಪಡಿ ಹೇ। ಶಿವಬಾಬಾ ಎಚ್ಚರಿಸೋದು ಆತ್ಮಗಳನ್ನು ಎಚ್ಚರಿಸ್ತಾ ಇದ್ದಾರೆ, ಆತ್ಮಗಳೇ ಘೋರ ನಿದ್ರೆಯಲ್ಲಿ ಮಲಗಿದ್ದಾರೆ। ಕುಚ್ ಬಿ ಸಮಜ್ ನಹಿ ಹೇ, ಏನೇನೋ ತಿಳುವಳಿಕೆ ಇಲ್ದಿರ ಆಗ್ಬಿಟ್ಟಿದೆ ಆತ್ಮಗಳಲ್ಲಿ। ಬಾಬಾ ಕೋಹಿ ನಹಿ ಜಾನ್ತೆ ಅಬ್ ಬಾಬಾ ಜಗಾನೆ ಆಯೇ ಹೇ, ಶಿವಬಾಬಾ ಅವ್ರನ್ನ ತಿಳ್ಕೊಂಡೇ ಇಲ್ಲ, ಅದರಿಂದ ಶಿವಬಾಬಾ ಎಲ್ಲರನ್ನು ಎಚ್ಚರಿಸ್ಲಿಕ್ಕೋಸ್ಕರ ಬಂದಿದ್ದಾರೆ। ಅಭಿ ತುಮ್ ಬೇಹದ ಕಾ ಬಾಬಾ ಕೋ ಜಾನ್ತೆ ಹೋ ಉಸ್ಕೆ ಬೇಹದ ಕಾ ಸುಖ ಮಿಲ್ತಾ ಹೇ ನಯ ಯುಗಮೆ। ಈಗ ನೀವು ಬೇಹದ್ದಿನ ತಂದೆಯನ್ನು ತಿಳ್ಕೊಂಡಿದ್ದೀರಿ, ಅವ್ರ ಹತ್ರ ನಮಗೆ ಬೇಹದ್ದಿನ ಸುಖ ಅನ್ನೋದು ಸಿಗುತ್ತೆ ಹೊಸ ಯುಗದಲ್ಲಿ। ಸತ್ಯುಗಕ್ಕೂ ನಯ ಯುಗ ಕಹ ಜಾತಾ ಹೇ, ಕಲಿಯುಗಕ್ಕೂ ಪುರಾಣ ಯುಗ ಕಹೆಂಗೆ। ಸತ್ಯುಗಕ್ಕೆ ನವಯುಗ ಅಂತ ಹೇಳಲಾಗುತ್ತೆ, ಕಲಿಯುಗಕ್ಕೆ ಹಳೆಯುಗ ಅಂತ ಹೇಳಲಾಗುತ್ತೆ। ಕಲಿಯುಗಕ್ಕೋ ಪಂಡಿತ್ ವಿದ್ವಾನ್ ಆದಿ ಕೋಯಿವಿ ನಹಿ ಜಾಂತಿ, ಈ ಕಲಿಯುಗ ಕೊನೆ ಟೈಮ್ ನಡೀತಾ ಇದೆ ಅಂತ, ಹಳೆಯುಗ ಅಂತ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ವಿದ್ವಾಂಸರಿಗೆ ಪಂಡಿತರಿಗೆ। ಕೊಯ್ ಸೆಬಿ ಪೂಜೋ ನವಯುಗ ಫಿರ್ ಪುರಾಣೆ ಕೈಸೆ ಓದ್ತಾ ಹೇ, ಹೊಸ ಯುಗ ಅಂದರೆ ಯಾವುದು ಹಳೆಯುಗ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ। ಇರು ಪುರಾಣ ಕೇಸೆ ಓತಾ ಹಳೆದೆಂಗಾಯ್ತು ಯಕ್ಕೋ ಈ ಬತ ನಹಿ ಸತ್ತೆ ಹೇ, ಇದನ್ನು ಯಾರೂ ಹೇಳೋರೇ ಇಲ್ಲ, ಕಹೆಂಗೆ ಲಾಕೋ ವರ್ಷಕ್ಕೆ ಬಾತೆ।
ಹೇಳ್ತಾರೆ ಲಕ್ಷಾಂತರ ವರ್ಷಗಳ ಮಾತು ಹೇಳ್ಬಿಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಅಮ್ ನಯಾ ಯುಗ ಸೇ ಫಿರ್ ಪುರಾಣೆ ಯುಗಮೇ ಕೆಸೆ ಆಯೆ. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಹಳೆ ಯುಗದಿಂದ ಹೊಸ ಯುಗದಲ್ಲಿ ಹೆಂಗೆ ಹೋಗೋದು, ಅರ್ಥಾತ್ ಸ್ವರ್ಗವಾಸಿ ಸೇ ನರ್ಕವಾಸಿ ಕೆಸೆ ಬನೆ. ಸ್ವರ್ಗವಾಸಿಗಳಾಗಿದ್ದವರು ಈ ಕಲಿಯುಗದಲ್ಲಿ ನರ್ಕವಾಸಿಗಳು ಹೆಂಗಾದ್ವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮನುಷ್ಯ ತೋ ಕುಚ್ ಬಿ ನಹಿ ಜಾನ್ತೆ ಜಿನ್ಕಿ ಪೂಜಾ ಕರ್ತೆ ಉನ್ಕಾ ಬಯೋಗ್ರಫಿ ಕೋ ಬಿ ನಹಿ ಜಾನ್ತೆ. ಜನರು ಏನನ್ನೂ ತಿಳ್ಕೊಂಡಿಲ್ಲ, ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಂಡಿಲ್ಲ. ಜೈಸೆ ಜಗದಂಬಾಕಿ ಪೂಜಾ ಕರ್ತೆ ಹೇ ಅಬ್ ಯಾ ಅಂಬಾ ಕೌನ್ ಹೇ ಜಾನ್ತೆ ನಹಿ. ಈಗ ಜಗದಂಬೆಗೆ ಪೂಜೆ ಮಾಡ್ತಾರೆ, ಈಗ ಅಂಬೆ ಯಾರು ಅನ್ನೋದನ್ನು ಯಾರು ತಿಳ್ಕೊಂಡಿಲ್ಲ. ಅಂಬಾ ವಾಸ್ತವೇ ಮಾತಾ ಉಂಕು ಕಹಜಾತೆ, ಅಂಬೆ ಅಂತ ಹೇಳೋದು ವಾಸ್ತವದಲ್ಲಿ ಮಾತೆಯರಿಗೆ, ಪರಂತು ಪೂಜಾತೋ ಏಕಕಿ ಹೋನಿಚ್ಚಿ. ಆದರೆ ಪೂಜೆ ಆಗಬೇಕಾಗಿರೋದು ಒಬ್ಬರದು, ಶಿವ ಬಾಬಾ ಕಾತೋ ಏಕಿಹಿ ಅವ್ಯಭಿಚಾರಿ ಯಾದ್ಗಾರ. ಶಿವಬಾಬಾರವ್ರದ್ದು ಒಂದೇ ಒಂದು ಅವ್ಯಭಿಚಾರಿ ಆಗಿರ್ತಕ್ಕಂಥ ನೆನಪಿನ ಅರ್ಥ ಇದೆ. ಅಂಬಾಬಿ ಏಕ ಹೇ ಪರಂತು ಜಗದಂಬಾಕೋ ಜಾನ್ತೇನೆ. ಅಂಬೆ ಒಬ್ಬರೇ ಇದ್ದಾರೆ ಆದರೆ ಜಗದಂಬೆಯನ್ನು ಯಾರು ತಿಳ್ಕೊಂಡೇ ಇಲ್ಲ. ಯಹೆ ಜಗತ್ತಂಬ ಲಕ್ಷ್ಮೀ ಹೇ ಜಗತ್ ಕಿ ಮಹಾರಾಣಿ. ಇವರು ಜಗದಂಬೆ ಆಗಿದ್ದಾರೆ, ಲಕ್ಷ್ಮೀ ಜಗತ್ತಿನ ಮಹಾರಾಣಿ ಆಗಿದ್ದಾರೆ. ತುಮಕೋ ಪತಾ ಹೇ ಕಿ ಜಗತ್ ಅಂಬ ಕೌನ್ ಹೇ ಜಗತ್ ಮಹಾರಾಣಿ ಕೌನ್ ಹೇ. ನಿಮಗೆ ಗೊತ್ತಿದೆ ಜಗದಂಬೆ ಯಾರು, ಜಗತ್ತಿನ ಮಹಾರಾಣಿ ಯಾರು ಅಂತ. ಯಹ ಬಾತೆ ಕಬಿ ಕೋಯಿ ಜಾನ್ ನಾ ಸಕೆ. ಈ ಮಾತುಗಳನ್ನು ಬೇರೆಯವರು ಯಾರು ಕೂಡ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿಕೋ ದೇಕೋ ಜಗತ್ ಅಂಬಾಕೋ ಬ್ರಾಹ್ಮಣಿ ಕಹೆಂಗೆ. ಈಗ ಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ, ಜಗದಂಬ ಅಂತ ಹೇಳ್ತಾರೆ, ಅವರಿಗೆ ಬ್ರಾಹ್ಮಣಿ ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ. ತೊ ಬ್ರಾಹ್ಮಣ್ ಸಂಗಮ್ ಪರ್ ಹಿ ಹೋತೆ ಹೇ. ಬ್ರಾಹ್ಮಣರಿರೋ ಟೈಮ್ ಯಾವುದು, ಸಂಗಮ. ಈಗ ಈ ಸಂಗಮಕ್ಕೋ ಕೊಯಿ ಜಾನ್ತೇನೆ, ಈ ಸಂಗಮದ ಬಗ್ಗೆ ಯಾರೂ ತಿಳ್ಕೊಂಡೇ ಇಲ್ಲ. ಪ್ರಜಾಪಿತ ಬ್ರಹ್ಮಾದ್ವಾರ ನಯಿ ಪುರುಷೋತ್ತಮ್ ಸೃಷ್ಟಿ ರಚಿ ಜಾತಿ ಹೇ. ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಹೊಸ ಪುರುಷೋತ್ತಮ ಪ್ರಪಂಚವನ್ನು ರಚನೆ ಮಾಡಲಾಗತ್ತೆ. ಪುರುಷೋತ್ತಮ್ ತುಮಕೋ ಯಹ ದೇಖನೆ ಮೇ ಆಯಂಗೆ. ಪುರುಷೋತ್ತಮರು ನಿಮಗೆ ನೋಡಲಿಕ್ಕೆ ಅಲ್ಲಿ ಬರ್ತಾರೆ. ಇಸ್ ಸಮಯ ತುಮ್ ಬ್ರಾಹ್ಮಣ್ ಲಾಯಕ್ ಗಾಯನ್ ಲಾಯಕ್ ಹೋ. ಈ ಸಮಯದಲ್ಲಿ ನೀವು ಬ್ರಾಹ್ಮಣರು ಗಾಯನೆಗೆ ಯೋಗ್ಯರಾಗಿದ್ದೀರಿ. ಸೇವಾ ಕರ್ ರಹೇ ಹೋ ಫಿರ್ ತುಮ್ ಪೂಜನ್ ಲಾಯಕ್ ಬನೇಂಗೆ. ಸಂಗಮಯದಲ್ಲಿ ಸೇವೆ ಮಾಡ್ತಾ ಇದ್ದೀರಾ, ಸತ್ಯುಗದಲ್ಲಿ ಹೋದ್ಮೇಲೆ ಪೂಜೆಗೆ ಯೋಗ್ಯರು ಹಾಕ್ತೀರಾ. ಬ್ರಾಹ್ಮಣಕೋ ಇತನ ಭುಜಾಯೇ ದೇತೆಯೇ ಅವ್ರ ಅಂಬಾ ಕೋವಿ ಕ್ಯೂ ನಹಿ ದೇನ್ಗೆ. ಈಗ ಬ್ರಾಹ್ಮಣರಿಗೆ ಇಷ್ಟೊಂದು ಭುಜಗಳನ್ನು ತೋರಿಸ್ತಾರೆ, ಅಂಬೆಗೆ ಯಾಕೆ ಇಷ್ಟು ತೋರಿಸಲ್ಲ. ಉನ್ಕಾ ಬೀತೋ ಸಬ್ ಬಚ್ಚೆ ಹೇನ, ಅವ್ರಿಗೂ ಕೂಡ ಇಷ್ಟೊಂದು ಮಕ್ಕಳಿದ್ದಾರಲ್ವ. ಮಾ ಬಾಪ್ ಹಿ ಪ್ರಜಾಪಿತ ಬ್ರಹ್ಮತೆ ಹೇ, ತಂದೆ ತಾಯಿನೇ ಪ್ರಜಾಪಿತ ಹಾಕ್ತಾರೆ. ಬಚ್ಚೋಂಕೋ ಪ್ರಜಾಪಿತ ನಹಿ ಕಹೆಂಗೆ, ಮಕ್ಕಳಿಗೆ ಪ್ರಜಾಪಿತ ಅಂತ ಹೇಳೋದಿಲ್ಲ. ಲಕ್ಷ್ಮೀನಾರಾಯಣಕೋ ಕಬಿ ಸತ್ಯುಗಿ ಮೇ ಜಗತ್ಪಿತ ಜಗನ್ಮಾತ ನಹಿ ಕಹೆಂಗೆ. ಲಕ್ಷ್ಮೀನಾರಾಯಣರಿಗೆ ಸತ್ಯುಗದಲ್ಲಿ ಜಗತ್ಪಿತ ಜಗದಂಬೆ ಜಗನ್ಮಾತೆ ಅಂತ ಹೇಳೋದಿಲ್ಲ. ಪ್ರಜಾಪಿತ ಕ ನಾಮ್ ಬಾಲ ಹೇ, ಅಂದರೆ ಶಿವಬಾಬಾ ಬಂದಾಗ್ಲೇ ಇವರಿಬ್ಬರೂ ಕೂಡ ತಾಯಿ ತಂದೆ ಪಾರ್ಟ್ ಮಾಡ್ತಾರೆ, ಬ್ರಹ್ಮ ಬಾಬಾ ಮಮ್ಮಾರವರು. ಬಟ್ ಸತ್ಯುಗದಲ್ಲೋದ್ಮೇಲೆ ಅವರು ವಿಶ್ವ ಮಹಾರಾಜನ್ ವಿಶ್ವ ಮಹಾರಾಣಿ ಆಗಿಬಿಡ್ತಾರೆ. ಪ್ರಜಾಪಿತ ಬ್ರಹ್ಮಾರವರ ಹೆಸರು ಪ್ರಸಿದ್ಧ ಆಗಿದೆ. ಜಗತ್ಪಿತ ಅವ್ರ ಜಗತ್ಮಾತ ಏಕಿ ಹೇ, ಜಗನ್ಮಾತೆ ಜಗತ್ಪಿತ ಅನ್ನೋರು ಒಬ್ಬೊಬ್ಬರೇ, ಬಾಕಿ ಹೇ ಉನ್ಕೆ ಬಚ್ಚೆ, ಬಾಕಿ ಎಲ್ಲರೂ ಅವ್ರ ಮಕ್ಕಳು. ಅಜ್ಮೇರ್ ಮೇ ಪ್ರಜಾಪಿತ ಬ್ರಹ್ಮಕ್ಕೆ ಮಂದಿರ್ ಮೇ ಜಾಯಂಗೆ ತೊ ಕಹೆಂಗೆ ಬಾಬಾ ಕ್ಯೋಂಕಿ ವಹೈ ಪ್ರಜಾಪಿತ. ಅಜ್ಮೀರ್ನಲ್ಲಿ ಯಾವಾಗ ಪ್ರಜಾಪಿತ ಬ್ರಹ್ಮಾರವರ ಮಂದಿರದಲ್ಲಿ ಹೋಗ್ತಾರೆ ಆವಾಗ ಅವ್ರಿಗೆ ತಂದೆ ಅಂತ ಕರೀತಾರೆ, ಯಾಕೆಂದರೆ ಪ್ರಜಾಪಿತ ಆಗಿದ್ದಾರೆ. ಹದಕೆ ಪಿತಾಯೇ ಬಚ್ಚೆ ಪೈದಾ ಕರ್ತೆ ಹೇ, ಯಹ ಬಿ ಹದಕ ಪ್ರಜಾಪಿತ ಟೆಹರೆ. ಈಗ ಲೌಕಿಕದಲ್ಲಿ ಶರೀರಕ್ಕೆ ಜನ್ಮ ಕೊಡೋವಂಥ ತಂದೆ ಮಕ್ಕಳನ್ನು ಸೃಷ್ಟಿ ಮಾಡೋದರಿಂದ ಅವರು ಅದ್ದಿನ ಪ್ರಜಾಪಿತ ಆಗಿದ್ದಾರೆ, ಇವರು ಬೇಹದ್ದಿನ ಆಗಿದ್ದಾರೆ. ಶಿವಬಾಬಾತೋ ಸಬ್ ಆತ್ಮಾಂಕ ಬೇಹದ್ಕ ಬಾಪ್. ಶಿವಬಾಬಾ ಎಲ್ಲ ಆತ್ಮಗಳಿಗೆ ಬೇಹದ್ದಿನ ತಂದೆ ಆಗಿದ್ದಾರೆ. ಯಹ ಬಿ ತುಮ್ ಬಚ್ಚೋಂಕು ಕಾಂಟ್ರಾಸ್ಟ್ ಲಿಕ್ನ ಹೇ ಜಗತ್ತಂಬ ಸರಸ್ವತಿ ಹೇ ಏಕ್. ಇಲ್ಲಿ ನೀವು ಎಲ್ಲನೂ ಕೂಡ ವ್ಯತ್ಯಾಸಗಳನ್ನು ಬರೀಬೇಕು. ಜಗದಂಬೆ ಸರಸ್ವತಿ ಒಬ್ಬರೇ, ನಾಮ್ ಕಿತನೆ ರಕ್ದಿ ಹೇ ದುರ್ಗಾ ಕಾಲಿ ಆದಿ. ಅನೇಕ ಅನೇಕ ಹೆಸರುಗಳನ್ನು ಇಟ್ಬಿಟ್ಟಿದ್ದಾರೆ, ದುರ್ಗಿ ಕಾಳಿ ಆದಿ ಆದಿ. ಅಂಬಾ ಅವ್ರ ಬಾಬಾಕೆ ತುಮ್ ಸಬ್ ಬಚ್ಚೆ ಹೋ, ಜಗದಂಬೆಗೆ ಜಗತ್ಪಿತಾರವ್ರಿಗೆ ನೀವೆಲ್ಲ ಮಕ್ಕಳು. ಯಾ ರಚಿತ ರಚನಾ ಹೇನ, ಇದು ರಚನೆ ಆಗಿದೆ ಅಲ್ವಾ. ಪ್ರಜಾಪಿತ ಬ್ರಹ್ಮಕಿ ಭೇಟಿ ಹೇ ಸರಸ್ವತಿ, ಪ್ರಜಾಪಿತ ಬ್ರಹ್ಮಾರವರ ಮಗಳು ಸರಸ್ವತಿ. ಉನ್ಕೋ ಅಂಬಾ ಕೇತೆ ಹೇ ಬಾಕಿ ಸಬ್ ಬಚ್ಚೆ ಹೇ ಬಚ್ಚಿಯ ಹೇ.
ಎಲ್ಲರೂ ಅವ್ರಿಗೆ ಮಕ್ಕಳಾಗಿದ್ದಾರೆ, ಎಲ್ಲರೂ ಅವ್ರಿಗೆ ತಾಯಿ ಅಂತ ಕರೀತಾರೆ, ಬಾಕಿ ಮಕ್ಕಳು ಎಲ್ಲರೂ ಇದ್ದಾರೆ, ಸಬ್ ಅಡಾಪ್ಟೆಡ್, ಎಲ್ಲರೂ ಕೂಡ ದತ್ತು ಮಕ್ಕಳಾಗಿದ್ದಾರೆ. ಇತನೆ ಸಬ್ ಬಚ್ಚೆ ಕಹಾ ಸೆ ಆಸಕ್ತಿ, ಇಷ್ಟೊಂದು ಜನ ಮಕ್ಕಳು ಎಲ್ಲಿಂದ ಬರ್ತಾರೆ? ಎ ಸಬ್ ಹೇ ಮುಖವಂಶಗಳು, ಅಂದರೆ ಇಷ್ಟೆಲ್ಲ ಮಕ್ಕಳು ಮುಖದಿಂದ ಹೊಟ್ಟಿರು, ಅಂದರೆ ಜ್ಞಾನದಿಂದ ಜನ್ಮ ತಾಳಿರೋರು. ಮುಖ್ಸೆ ಸ್ತ್ರೀಕಿ ಕ್ರಿಯೇಟ್ ಕಿಯಾ ಫಿರ್ ರಚನಾ ಹೋಗಲಿ, ಮುಖದಿಂದ ಬ್ರಹ್ಮಾರವರನ್ನು ಶಿವಬಾಬ ರಚನೆ ಮಾಡಿದ್ರು, ಅವ್ರ ಮುಖಾಂತರ ಇಷ್ಟೊಂದು ಜನ ಮಕ್ಕಳಿಗೆ ಜ್ಞಾನ ಕೊಟ್ಟು ಜ್ಞಾನ ಜನ್ಮದಿಂದ ಮಕ್ಕಳನ್ನ ತಯಾರು ಮಾಡಿಕೊಂಡ್ರು. ಕೇತೆ ಹೇ ಯಹ ಮೇರಿ, ಹೇಳ್ತಾರೆ ಈ ಬ್ರಹ್ಮ ನನ್ನವರು. ಮೈನೆ ಇನ್ಕಾ ಬಚ್ಚ ಪೈದಾ ಕಿಯಾ, ನಾನು ಇವರಿಂದ ಮಕ್ಕಳನ್ನು ಸೃಷ್ಟಿ ಮಾಡಿದ್ದೀನಿ ಅಂತ ಶಿವಬಾಬ ಹೇಳ್ತಾರೆ. ಎಸ್ ಹೇ ಅಡಾಪ್ಷನ್, ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರು ದತ್ತು ಮಕ್ಕಳಾಗಿದ್ದಾರೆ. ಫಿರ್ ಹೇಪ್ ಈಶ್ವರಿಯ ಮುಖದ್ವಾರ ರಚನಾ, ನಂತರ ಈಶ್ವರಿಯ ಮುಖದಿಂದ ರಚನೆ. ಆತ್ಮಯತೋ ಐಹಿ ಉನ್ಕೋ ಅಡಾಪ್ಟ್ ನಹಿ ಕಿಯಾ ಜಾತ, ಆತ್ಮಗಳಂತೂ ಇದ್ದೇ ಇದ್ದಾರೆ, ಆತ್ಮಗಳನ್ನು ದತ್ತು ಮಾಡ್ಕೊಳ್ಳೋದಿಲ್ಲ. ಭವಕೇತೆ ಹೇ ತುಮ್ ಆತ್ಮಯೇ ಸದೈ ಮೇರೆ ಬಚ್ಚೆ, ಆತ್ಮಗಳು ಯಾವಾಗಲೂ ಕೂಡ ನನ್ನ ಮಕ್ಕಳಾಗಿರ್ತೀರ. ಅಭಿ ಮೈ ಆಕರ್ ಪ್ರಜಾಪಿತ ಬ್ರಹ್ಮದ್ವಾರ ಬಚ್ಚೋಂಕು ಅಡಾಪ್ಟ್ ಕರ್ತಾ ಹ್ಞೂ. ಶಿವಬಾಬ ಹೇಳ್ತಾರೆ, ನಾನೇ ಬಂದುಬಿಟ್ಟು ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಮಕ್ಕಳನ್ನು ಏನು ಮಾಡ್ತೀನಿ, ದತ್ತು ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಬಚ್ಚೆ ಆತ್ಮಂಕು ನಹಿ ಅಡಾಪ್ಟ್ ಕರ್ತೆ, ಮಕ್ಕಳನ್ನು ಅಂದರೆ ಆತ್ಮಗಳನ್ನು ದತ್ತು ಮಾಡ್ಕೊಳ್ಳೋದಿಲ್ಲ. ಬಚ್ಚೆ ಅವ್ರ ಬಚ್ಚಿಯಾಗಿ ಕೇತೆ ಹೇ ಯಹ ಬಿ ಬಡಿ ಸೂಕ್ಷ್ಮ ಸಮಜ್ನೆ ಕಿ ಬಾತ್, ಗಂಡು ಮಕ್ಕಳು ಹೆಣ್ಮಕ್ಕಳು ಅಂತ ಹೇಳ್ತಾರೆ, ಇದು ಕೂಡ ಸೂಕ್ಷ್ಮವಾಗಿ ತಿಳ್ಕೊಳ್ತಕ್ಕಂಥ ಮಾತು. ಏನು ಬಾತೋಂಕೋ ಸಮಜ್ನೆಸೆ ತುಂಬಿಯ ಲಕ್ಷ್ಮೀನಾರಾಯಣ ಬಂತೆ ಹೋ, ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡಾಗ ಲಕ್ಷ್ಮೀನಾರಾಯಣರು ಹಾಕ್ತೀರಾ, ಕೆಸೆ ಬನೆ ಯಹ ಬಿ ಸಮಜ್ ಸಕ್ತೆ ಹೇ, ಹೆಂಗೆ ಆಗ್ತೀರಿ ಅನ್ನೋದನ್ನು ಕೂಡ ನೀವು ತಿಳ್ಕೊಬೋದು. ಕ್ಯಾ ಐಸಾ ಕರ್ಮ ಕಿಯಾ ಜೋ ಯ ವಿಶ್ವಕ ಮಾಲಿಕ್ ಬನೆ, ಏನು ಇಷ್ಟೊಂದು ಶ್ರೇಷ್ಠ ಕರ್ಮ ಮಾಡಿದ್ರು ಇದರಿಂದ ಅವರು ವಿಶ್ವದ ಮಾಲೀಕರಾದರು. ತುಮ್ ಪ್ರಜಾಪಿತ ಪ್ರದರ್ಶಿನಿ ಆದಿ ಮೇವಿ ಕುಚ್ ಪೂಜಿಸಕ್ತೆ ಹೋ, ನೀವು ಪ್ರದರ್ಶಿನಿನಲ್ಲೆಲ್ಲ ಕೇಳ್ಬೋದು. ತುಮ್ಕೋ ಮಾಲೂಮ್ ಹೇ ಇನ್ನೋನೇ ಯ ಸ್ವರ್ಗಕ್ಕೆ ರಾಜಧಾನಿ ಕೇಸಲಿ, ನಿಮಗೆ ಗೊತ್ತಿದೆ ಇವರು ಸ್ವರ್ಗದ ರಾಜ್ಯಭಾಗ್ಯವನ್ನು ಹೇಗೆ ತೆಗೆದುಕೊಂಡ್ರು. ಯಹ ಬಿ ಯಥಾರ್ಥ ರೀತಿ ಕೊಯಿ ನಹಿ ಸಮಸ್ಸಕ್ತೆ ಹೇ, ಇದನ್ನು ಕೂಡ ಸರಿಯಾದ ರೀತಿಯಲ್ಲಿ ಯಾರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜಿಸ್ಸೆ ದೈವಿ ಗುಣ ಹೋಂಗೆ ಇಸ್ ರೂಹಾನಿ ಸರ್ವಿಸ್ ಮೇ ಲಗೆ ಹುಯೆ ಹೋಂಗೆ, ಯಾರು ಈ ಒಂದು ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿರ್ತಾರೆ ಅವರೇ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿಸ್ಕೊತಾರೆ, ಅವರೇ ತಿಳ್ಕೊಳಕ್ಕಾಗತ್ತೆ. ಬಾಕಿ ತು ಮಾಯಾಕಿ ಬಿಮಾರಿ ಮೇ ಫಸೆ ರಹತೆ ಹೇ, ಬಾಕಿ ಎಲ್ಲರೂ ಕೂಡ ಮಾಯಾ ಕಾಯಿಲೆಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಅನೇಕ ಪ್ರಕಾರಕ್ಕೆ ರೋಗ ಹೇ, ಇವತ್ತು ಕಲಿಯುಗದಲ್ಲಿ ಅನೇಕ ಅನೇಕ ಪ್ರಕಾರದ ರೋಗಗಳಿದ್ದಾವೆ. ದೇಹಾಭಿಮಾನಕ್ಕಾಗಿ ರೋಗ ಹೇ ಇನ್ ವಿಕಾರವನ್ನೇ ಹಿ ತುಮಕೋ ರೋಗಿ ಬನಾಯ್, ದೇಹಾಭಿಮಾನ ಅನ್ನುವಂಥದ್ದು ಕೂಡ ಒಂದು ಕಾಯಿಲೆ ಆಗಿದೆ, ಈ ವಿಕಾರಗಳೇ ನಿಮ್ಮನ್ನು ರೋಗಿಗಳನ್ನಾಗಿ ಮಾಡಿಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಕೇತೆ ಹೇ ಮೈ ತುಮಕೋ ಪವಿತ್ರ ದೇವತಾ ಬನಾತ, ಶಿವ ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನು ಪವಿತ್ರ ದೇವತೆಗಳನ್ನಾಗಿ ಮಾಡ್ತೀನಿ. ತುಂಬ ಸರ್ವಗುಣ ಸಂಪನ್ನ ಪವಿತ್ರತೆ, ಸತ್ಯುಗದಲ್ಲಿದ್ದಾಗ ನೀವು ಎಲ್ಲ ಗುಣಗಳಲ್ಲಿ ಇದ್ರಿ, ಸಂಪನ್ನರು ಆಗಿದ್ರಿ, ಪವಿತ್ರರು ಆಗಿದ್ರಿ. ಇಸ್ನೇ ನಿಂದಾಕಿ ಬಾತ್ ನಹಿ, ಇದು ಬೇಹದ್ದಿನ ತಂದೆ ಹೇಳ್ತಾರೆ, ಇದರಲ್ಲಿ ನಿಂದೆಯ ಮಾತಿಲ್ಲ, ಈಗ ನೀವು ಪತಿತರಾಗ್ಬಿಟ್ಟಿದ್ದೀರಾ ಅಂತ. ಎ ಸಂಜಾನೆಕಿ ಬಾತ್, ಇದೆಲ್ಲ ತಿಳ್ಕೊಳ್ತಕ್ಕಂಥ ವಿಚಾರಗಳು. ಭಾರತ್ ವಾಸಿ ಉಂಕೋ ಬೇಹದ್ಗ ಭವಕೇತೆ ಮೈ ಕಾ ಯಹ ಭಾರತ್ ಮೇ ಆತ ಹ್ಞೂ, ಭಾರತ ವಾಸಿಗಳಿಗೆ ಬೇಹದ್ದಿನ ತಂದೆ ಹೇಳ್ತಾರೆ ನಾನು ಭಾರತ ದೇಶದಲ್ಲೇ ಬರ್ತೀನಿ. ಭಾರತ್ ಕಿ ಮಹಿಮಾ ಅಪರಂಪಾರ್, ಭಾರತ ದೇಶದ ಮಹಿಮೆ ಏನಿದೆ ತುಂಬ ಜಾಸ್ತಿ ಇದೆ. ಯಹ ಆಕರ್ ನರ್ಕಕ್ಕೋ ಸ್ವರ್ಗ ಬನಾತೆ ಹೇ, ಶಿವಬಾಬಾ ಬಂದು ಈ ಭೂಮಿ ಮೇಲೆ ನರ್ಕವನ್ನು ಸ್ವರ್ಗ ಮಾಡ್ತಾರೆ. ಸಬ್ಕೋ ಶಾಂತಿ ದೇತೆ ಹೇ ತೋ ಐಸಾ ಬಾಪ್ಕೋ ಮಹಿಮಾ ಅಪರಂಪಾರ್, ಎಲ್ರಿಗೂ ಶಾಂತಿ ಮಾಡ್ತಾರೆ, ಇಂತಹ ತಂದೆಯ ಮಹಿಮೆ ಅನ್ನೋದು ಜಾಸ್ತಿ ಇದೆ. ಪಾರ್ ವಾರ್ ನಹಿ ಹೇ, ಶಿವಬಾಬಾ ಅವ್ರ ಮಹಿಮೆಗಳಿಗೆ ಎಂಡೆ ಇಲ್ಲ ಅಂತಾರೆ. ಜಗತಂಬ ಅವರ ಉನ್ಕಿ ಮಹಿಮಾ ಕೊಯಿ ಈ ನಹಿ ಜಾಂತೆ, ಜಗದಂಬೆ ಅನ್ನಾಗಲಿ ಅವರ ಮಹಿಮೆಗಳನ್ನಾಗಲಿ ಯಾರೂ ತಿಳ್ಕೊಂಡಿಲ್ಲ. ಉನ್ಕಾ ಬಿ ಕಾಂಟ್ರಾಸ್ಟ್ ತುಂಬ ಬತಾ ಸಕ್ತೆ ಹೋ, ಅದರದ್ದು ಕೂಡ ನೀವು ವ್ಯತ್ಯಾಸಗಳನ್ನು ತಿಳಿಸ್ಬೋದು. ಜಗದಂಬಾಕಿ ಬಯೋಗ್ರಫಿ ಲಕ್ಷ್ಮೀನಾರಾಯಣಕಿ ಬಯೋಗ್ರಫಿ, ಇದು ಜಗದಂಬೆ ಜೀವನ ಚರಿತ್ರೆ, ಇದು ಲಕ್ಷ್ಮೀದ ಜೀವನ ಚರಿತ್ರೆ. ಯಹಿ ಜಗತ್ತಂಬ ಫಿರ್ ಲಕ್ಷ್ಮೀ ಬಂತಿ, ಇದೇ ಜಗದಂಬೆ ನೆಕ್ಸ್ಟ್ ಸತ್ಯುಗದಲ್ಲಿ ಲಕ್ಷ್ಮಿ ಆಗ್ತಾರೆ. ಫಿರ್ ಲಕ್ಷ್ಮೀ ಸೋ 84 ಜನ್ಮಕ್ಕೆ ಬಾ ಜಗದಂಬ ಹೋಗಿ, ಇದೇ ಲಕ್ಷ್ಮಿನೇ 84 ಜನ್ಮ ಎತ್ಕೊಂಡ ನಂತರ ಏನಾಗ್ತಾರೆ, ಲಕ್ಷ್ಮೀ ಆಗ್ತಾರೆ.
ಜಗದಂಬೆ ಆಗ್ತಾರೆ, ಜಗದಂಬೆಯಿಂದ ಮತ್ತೆ ಲಕ್ಷ್ಮಿ ಆಗ್ತಾರೆ. ದಿಖಾತೆ ಲಕ್ಷ್ಮಿ ಕೋ ಕಲಶ ಮಿಲಾ ಹೇ ಪರಂತು ಲಕ್ಷ್ಮಿ ಫಿರ್ ಸಂಗಮ ಪರ್ ಕಹಾಂ ಸೆ ಆಯಿ, ಲಕ್ಷ್ಮಿಗೆ ಕಲಶ ಸಿಕ್ತು ಅಂತ ಹೇಳ್ತಾರೆ. ಈಗ ಲಕ್ಷ್ಮಿ ಸಂಗಮದಲ್ಲಿ ಎಲ್ಲಿಂದ ಬರ್ತಾರೆ, ಸಿಕ್ಕಿದ್ದು ಜಗದಂಬೆಗೆ, ತೋರಿಸ್ಬಿಟ್ಟಿರೋದು ಲಕ್ಷ್ಮಿಗೆ. ಎಸ್ ಸತ್ಯುಗ ಮೇ ಹುಯಿ ಹೇ, ಅವರಿರೋ ಸತ್ಯುಗದಲ್ಲಿ. ಎಸ್ ಅಬ್ ಬಾತೆ ಬಾಪ್ ಸಂಜಾತೆ, ಲಕ್ಷ್ಮಿ ಇರೋ ಸತ್ಯುಗದಲ್ಲಿ ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ತಿಳಿಸ್ತಾರೆ. ಚಿತ್ರ ಬನಾನಿಕೆ ಊಪರ್ ಜೋ ಮುಕ್ರರ್ ಹೇ ಉನ್ಕಾ ವಿಚಾರ ಸಾಗರ್ ಮಂಥನ್ ಕರ್ನ ಚಯ್ಯೆ, ಚಿತ್ರಗಳು ಮಾಡ್ತಕ್ಕಂಥವ್ರ ಮೇಲೆ ಫಿಕ್ಸ್ ಮಾಡಿ ಅದ್ರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ತೋ ಫಿರ್ ಸಮಜಾನ ಸಹಜವು, ಆಮೇಲೆ ಎಕ್ಸ್ಪ್ಲೈನ್ ಮಾಡೋದು ತಿಳಿಸೋದು ಈಸಿ ಆಗತ್ತೆ. ಇತ್ತನ ವಿಶಾಲ ಬುದ್ಧಿ ಚಯ್ಯೆ ತಬ್ ದಿಲ್ ಪರ್ ಛಡೆ, ಇಷ್ಟೊಂದು ಬ್ರಾಡ್ ಮೈಂಡ್ ಇದ್ದಾಗ ಬಾಬಾ ಅವರು ಹೃದಯ ಸಿಂಹಾಸನದ ಮೇಲೆ ಏರಲಿಕ್ಕೆ ಸಾಧ್ಯ ಆಗತ್ತೆ. ಜಬ್ ಬಾಬಾಕು ಅಚ್ಚಿ ರೀತಿ ಯಾದ ಕರೆಂಗೆ ಜ್ಞಾನ ಚಿತಾ ಪರ್ ಬೈಟೆಂಗೆ ತಬ್ ದಿಲ್ ಪರ್ ಛಡೆಂಗೆ, ಚೆನ್ನಾಗಿ ಶಿವಬಾಬಾ ನೆನಪು ಮಾಡಿ ಎಲ್ಲರ ಹೃದಯ ಜ್ಞಾನದ ಚಿತೆಯ ಮೇಲೆ ಕೂತ್ಕೊಂಡಾಗ ಬಾಬಾ ಅವರು ಹೃದಯ ಸಿಂಹಾಸನದಲ್ಲಿ ಏರಲಿಕ್ಕೆ ಸಾಧ್ಯ. ಐಸಾ ನಹಿಕಿ ಬಹುತ್ ಅಚ್ಚಿ ವಾಣಿ ಚಲಾತೆ ಯ ದಿಲ್ ಪರ್ ಚಾಡ್ತೆ, ಚೆನ್ನಾಗಿ ಮುರಳಿ ಹೇಳ್ತಾರೆ ಅಥವಾ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಅಂದರೆ ಅವರೆಲ್ಲ ಬಾಬಾ ಹೃದಯ ಸಿಂಹಾಸನದಲ್ಲಿ ಇಲ್ವಂತೆ. ಯಾರು ಚೆನ್ನಾಗಿ ಯೋಗ ಮಾಡ್ತಾರೆ, ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಜ್ಞಾನ ಚಿತೆ ಮೇಲೆ ಕೂತ್ಕೊತಾರೆ, ಅವರು ಬಾಬಾ ಹೃದಯ ಸಿಂಹಾಸನದಲ್ಲಿ ಏರ್ತಾರಂತೆ. ನಹಿ ಬಾಬಾ ಕೇತೆ ದಿಲ್ ಪರ್ ಅಂತಮೇ ಚಡೆ, ಈಗಲ್ಲ ಹೃದಯ ಸಿಂಹಾಸನ ಇರೋದು ಕೊನೆ ಟೈಮ್ನಲ್ಲಿ ಅಂತ ಬಾಬಾ ಹೇಳ್ತಾರೆ. ನಂಬರ್ ವಾರ್ ಪುರುಷಾರ್ಥಾನುಸಾರ ಜಬ್ ದೇಹಾಭಿಮಾನ ಖತಮೋಜಾಯಗ, ಅದನ್ನು ಹೇಳ್ತಾರೆ. ನಂಬರ್ ವಾರ್ ಆಗಿ ದೇಹಾಭಿಮಾನ ಯಾವಾಗ ಸಂಪೂರ್ಣವಾಗಿ ಪುರುಷಾರ್ಥ ಮಾಡಿ ಮಾಡಿ ಸಂಪೂರ್ಣ ಕಳ್ಕೊಂಡು ಬಿಡ್ತೀರಾ ಆಗ ನನ್ನ ಹೃದಯ ಸಿಂಹಾಸನದಲ್ಲಿ ನೀವು ಏರಕ್ಕಾಗತ್ತೆ ಅಂತ. ಬಾಬಾನೇ ಸಮಜಾಯ ಬ್ರಹ್ಮ ಜ್ಞಾನಿ ತದ ಬ್ರಹ್ಮ ಮೇ ಲೀನ್ ಹೋನೆ ಮೇ ಕಿ ಮೆಹನತ್ ಕರ್ತೆ ಹೇ, ಈಗ ಭಕ್ತಿ ಮಾರ್ಗದವರು ಬ್ರಹ್ಮಜ್ಞಾನಿಗಳಿರ್ತಾರೆ, ಅವರು ಬ್ರಹ್ಮತತ್ವದಲ್ಲಿ ಐಕ್ಯ ಆಗೋಕ್ಕೆ ಪರಿಶ್ರಮ ಪಡ್ತಾರೆ. ಪರಂತು ಐಸಾಕೋ ಈ ಲೀನ್ ನೈ ಹೊಸ, ಈ ರೀತಿ ಯಾರು ಹೋಗ್ಬಿಟ್ಟು ಬ್ರಹ್ಮತತ್ವದಲ್ಲಿ ಐಕ್ಯ ಆಗೋದಿಲ್ಲ. ಬಾಕಿ ಮೆಹನತ್ ಕರ್ತೆ ಹೇ ಉತ್ತಮ ಪದ ಪಾತೆ, ಬಾಕಿ ಕಷ್ಟಪಡ್ತಾರೆ ಉತ್ತಮ ಪದವಿಯನ್ನು ಪಡೀತಾರೆ. ಐಸೆ ಐಸೆ ಮಹಾತ್ಮ ಬಂತೆ ಹೇ ಜೋನ್ಕೋ ಪ್ಲಾಟಿನಿಯಮ್ ಮೇ ವಜನ್ ಬಿ ಕರ್ತೆ ಹೇ, ಒಳ್ಳೊಳ್ಳೆ ಮಹಾತ್ಮರಾಗ್ತಾರೆ, ಅವರನ್ನು ಚಿನ್ನ ಬೆಳ್ಳಿಗಿಂತಲೂ ಕಾಸ್ಟ್ಲಿ ಇರುವಂಥ ಪ್ಲಾಟಿನಮ್ನಲ್ಲಿ ಹೋಗಿ ಏನು ಮಾಡ್ತಾರೆ ತುಲಾಭಾರ ಮಾಡ್ತಾರೆ ಅಂತಾರೆ. ಕ್ಯೋಂಕಿ ಬ್ರಹ್ಮ ಮೇ ಲೀನ್ ಅನೇಕ ಮೆಹನತ್ ಕರ್ತೆ, ಬ್ರಹ್ಮತತ್ವದಲ್ಲಿ ಹೋಗಿ ಐಕ್ಯ ಆಗೋವಂಥ ಕಷ್ಟಪಡ್ತಾರಲ್ವ, ತೋ ಮೆಹನತ್ ಕಾ ಫಲ್ ಮಿಲ್ತಾ ಹೇ, ಭಕ್ತಿ ಮಾರ್ಗದಲ್ಲಿ ಕಷ್ಟಪಟ್ಟಿರೋದಕ್ಕೂ ಪ್ರತಿಫಲ ಸಿಕ್ಕತ್ತೆ. ಬಾಕಿ ಮುಕ್ತಿ ಜೀವನ್ ಮುಕ್ತಿ ನಹಿ ಮಿಲ್ ಸಕ್ತು, ತುಂಬ ಬಚ್ಚೆ ಜಾನ್ತೆ ಹೋ ಅಭಯ ಪುರಾಣಿ ದುನಿಯಾ ಗೈಕಿ ಗೈ, ಈಗ ನೀವು ಪರಿಶ್ರಮ ಪಡ್ತಾ ಇದ್ದೀರಿ, ಹಳೆ ಪ್ರಪಂಚ ಹೋಯ್ತು ಅಂದರೆ ಹೋಯ್ತು. ಇತ್ತನೇ ಬಾಂಬ್ಸ್ ಬನಾಯೆ ರಕ್ಕನೆ ಕಿಲ್ಲೆ ತೋಡಿ ಬನಾಯೆ, ಇಷ್ಟೊಂದು ಬಾಂಬ್ಗಳನ್ನು ಕಂಡುಹಿಡಿದಿದ್ದಾರೆ, ಇವೆಲ್ಲ ಸುಮ್ಮನೆ ಇಟ್ಕೊಳಕ್ಕೆ ಮಾಡಿಲ್ಲ ಅಂತಾರೆ ಬಾಬ. ತುಮ್ ಜಾನ್ತೇವೋ ಪುರಾಣಿ ದುನಿಯಾಕ ವಿನಾಶ ಕೇಳಿಗೆ ಯ ಬಾಂಬ್ಸ್ ಕಾಮ್ಮೆ ಹಾಯಂಗೆ, ನಿಮಗೆ ಗೊತ್ತಿದೆ ಕಲಿಯುಗ ವಿನಾಶಕ್ಕೆ ಹಳೆ ಪ್ರಪಂಚ ಕ್ಲೋಸ್ ಮಾಡಲಿಕ್ಕೆ ಇವೆಲ್ಲ ಬಾಂಬ್ಸ್ ಕೆಲಸಕ್ಕೆ ಬರ್ತವೆ. ಅನೇಕ ಪ್ರಕಾರಕ್ಕೆ ಬಾಂಬ್ಸ್, ಎಷ್ಟೋ ಥರದ ಬಾಂಬ್ಸ್ಗಳು ಇದ್ದಾವೆ ಈಗ ಅಂತ. ಫಿರ್ ರಾಜ ಬಾಬಾ ಜ್ಞಾನಕ ಯೋಗಕ ಸಿಕ್ಲಾತೆ ಹೇ, ಫಿರ್ ರಾಜರಾಜೇಶ್ವರಿ ಡಬಲ್ ಸಿರ್ತಾಜ್ ದೇವಿ ದೇವತಾ ಬನೇ, ಈಗ ಶಿವಬಾಬು ಅವರು ಬಂದು ಜ್ಞಾನ ಯೋಗವನ್ನು ಕಲಿಸ್ತಾ ಇದ್ದಾರೆ, ನೀವು ಡಬಲ್ ರಾಜರು ಡಬಲ್ ಕಿರೀಟದಾರಿಗಳು ಆಗ್ಬಿಡ್ತೀರಾ, ರಾಜರಾಜೇಶ್ವರ ಆಗ್ತೀರಾ. ಕೌನ್ಸ ಉಂಚ್ ಪದ ಹೇ, ಯಾವ ದೊಡ್ಡದೋ ಬ್ರಾಹ್ಮಣ ಚೋಟಿ ಹೇ ಊಪರ್ ಮೇ, ಬ್ರಾಹ್ಮಣರದು ಜುಟ್ಟು ತೋರಿಸಲಾಗಿದೆ ಮೇಲೆ ಚೋಟಿ ಸಬ್ಸೆ ಊಪರ್, ಜುಟ್ಟು ಎಲ್ಲದಕ್ಕಿಂತಲೂ ಟಾಪ್ ಪ್ಲೇಸ್ನಲ್ಲಿ ಇರುತ್ತೆ ಅಂತಾರೆ. ಅಭಿತೋ ತುಂಬ ಬಚ್ಚೋಂಕು ಪತಿತ್ಸೆ ಪಾವನ್ ಬನ್ನಾನೆ ಬಾಬ್ ಆಯಾ ಹೇ, ಈಗ ಮಕ್ಕಳನ್ನು ಶಿವಬಾಬಾ ಪತಿತರಿಂದ ಪಾವನರನ್ನಾಗಿ ಮಾಡೋಕ್ಕೆ ಬಂದಿದ್ದಾರೆ. ಫಿರ್ ತುಂಬಿ ಪತಿತ್ ಪಾವನಿ ಬಂತೆ ಹೋ ಯಹ ನಶ ಹೇನ, ಈ ಜ್ಞಾನ ಕೇಳಿ ಕೇಳಿ ನೀವು ಪತಿತ ಪಾವನಿ ಹಾಕ್ತೀರಾ, ಇದು ನಶೆ ಇರಬೇಕಲ್ಲ. ಹಮ್ ಸಬ್ಕೋ ಪಾವನ್ ಬನಾಯೆ ರಾಜರಾಜೇಶ್ವರ್ ಬನಾರೆ, ಶಿವಬಾಬ ನಮ್ಮನ್ನೆಲ್ಲರನ್ನೂ ಪಾವನ ಮಾಡಿ ರಾಜರಾಜೇಶ್ವರನ್ನಾಗಿ ಮಾಡ್ತಾ ಇದ್ದಾರೆ. ನಶ ಹೋತು ಬಹುತ್ ಖುಷಿ ಮೇರೆ, ನಶೆ ಇದ್ದರೆ ಖುಷಿನೂ ಇರುತ್ತೆ ಅಂತಾರೆ. ಅಪ್ನಿ ದಿಲಸೆ ಪೂಚೋ ಹಮ್ ಕಿತ್ತನೋಕೋ ಆಪ್ ಸಮಾನ ಬನಾತೆ, ನಿಮ್ಮ ಹತ್ರನೇ ನೀವು ಕೇಳ್ಕೋಬೇಕು ನಾವೆಷ್ಟು ಜನನ ನಮ್ಮ ಸಮಾನ ಮಾಡ್ಕೊಂಡಿದ್ದೀವಿ. ಪ್ರಜಾಪಿತ ಬ್ರಹ್ಮ ಅವ್ರ ಜಗತ್ ಅಂಬ ದೋನೋ ಏಕ್ ಜೇಸಿ, ಪ್ರಜಾಪಿತ ಬ್ರಹ್ಮನೂ ಇದ್ದಾರೆ ಜಗದಂಬೆನೂ ಇದ್ದಾರೆ, ಇಬ್ಬರೂ ಒಂದೇ ಥರ ಇದ್ದಾರೆ. ಬ್ರಾಹ್ಮಣಕ್ಕೋ ಈ ರಚನ ರಚತೆ, ಬ್ರಾಹ್ಮಣರನ್ನೇ ರಚನೆ ಮಾಡ್ತಾರೆ. ಶೂದ್ರಸೆ ಬ್ರಾಹ್ಮಣ ಬನಾನಿಕ್ಕೆ ಯುಕ್ತಿ ಬಾಪ್ ಹಿ ಬತಾತೆ,
ಶೂದ್ರರಾಗಿರುವಂಥವ್ರನ್ನು ಬ್ರಾಹ್ಮಣರನ್ನಾಗಿ ಮಾಡುವಂಥ ಯುಕ್ತಿಯನ್ನು ಬಾಬಾವ್ರು ಬಂದು ತಿಳಿಸ್ಕೊಡ್ತಾರೆ. ಯಾಕೋ ಈ ಶಾಸ್ತ್ರವೇ ನಹಿ, ಈ ಒಂದು ಜ್ಞಾನ ಬೇರೆ ಯಾವ ಶಾಸ್ತ್ರಗಳಲ್ಲಿ ಇಲ್ಲವೇ ಇಲ್ಲ. ಯಹಿ ಗೀತಾಕ ಯುಗ, ಶಿವಬಾಬಾ ಜ್ಞಾನ ಕೊಡ್ತಕ್ಕಂಥ ಸಮಯ ಯಾವುದೋ ಗೀತಾಯುಗ ನಡೀತಾ ಇದೆ. ಇದೇ ಟೈಮಲ್ಲಿ ಮಹಾಭಾರತ ಲಡೈ ಬರೋಬರ್ ಹುಯಿತಿ, ಮಹಾಭಾರತ ಯುದ್ಧನೂ ಕೂಡ ವಾಸ್ತವದಲ್ಲಾಗಿತ್ತು. ರಾಜಯೋಗ ಏಕ ಕೋ ಸಿಕ್ಲಾನ ಹೋಗಾನ, ರಾಜಯೋಗವನ್ನು ಒಬ್ಬರಿಗೆ ಕಲಿಸಲಾಗುತ್ತೇನು ಮನುಷ್ಯರ ಕಿ ಬುದ್ಧಿ ಮೇ ಫಿರ್ ಬಿ ಅರ್ಜುನ್ ಅವ್ರ ಕೃಷ್ಣ ಹಿ. ಜನರ ಬುದ್ಧಿನಲ್ಲಿರಿದೆ ಅರ್ಜುನ ಮತ್ತು ಕೃಷ್ಣ ಇಬ್ಬರೇ ಇದ್ದಾರೆ. ಯಹ ಢೇರ್ ಪಡ್ತೆ ಹೇ ಬೈಟೆ ಬಿ ದೇಖೋ ಕೆಸೆ ಸಾಧಾರಣ, ಕೂತ್ಕೊಂಡಿರೋದು ನೋಡಿ ಎಷ್ಟು ಸಿಂಪಲ್ಲಾಗಿ ಬಾಬಾ ಇದ್ದಾರೆ. ಛೋಟೆ ಬಚ್ಚೆ ಅಲಬ್ಬೆ ಪಡ್ತೆ ಹೇನ, ಸಣ್ಣ ಮಕ್ಕಳು ತಂದೆ ಆಸ್ತಿ ಅಷ್ಟೇ ಓದ್ತಾರೆ. ತುಮ್ ಬೈಟೆ ಹೋ ತುಮಕೋ ಅಲಬ್ಬೆ ಪಡಾ ರಹೇ ಹೇ. ಬಾಬಾ ಇಲ್ಲಿ ನಿಮಗೆ ಕೂಡಿಸಿದ್ದಾರೆ, ನೀವು ತಂದೆ ಮತ್ತು ಆಸ್ತಿ ಎರಡನ್ನೂ ಕೂಡ ಓದಿಸ್ತಾ ಇದ್ದಾರೆ. ಅಲಫ್ ಅವ್ರ ಬೇ ಯಹೇ ವರ್ಷ, ತಂದೆ ಮತ್ತು ಆಸ್ತಿ ಇಲ್ಲಿ ಸಿಗೋದು ಆಸ್ತಿ. ಬಾಬಾ ಕೇತೆ ಮುಜೆ ಯಾದ ಕರೋ ತುಮ್ ವಿಶ್ವಕ ಮಾಲಿಕ್ ಬನ್ ಜಾಂಗೆ, ನೀವು ನನ್ನನ್ನು ನೆನಪು ಮಾಡಿದ್ದೆ ಆದರೆ ವಿಶ್ವದ ಮಾಲೀಕರು ಆಗ್ಬಿಡ್ತೀರಾ. ಕೊಯ್ ಬಿ ಅಸ್ರಿ ಕಾಮ್ ನಹಿ ಕರ್ಣ, ಯಾವುದೇ ಒಂದು ವಿಕಾರಿ ಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ. ದೈವಿ ಗುಣ ಧಾರಣ ಕರ್ಣೆ ಹೇ ದೇಖನ ಹೇ ಅಮಾರೇ ಕೊಯ್ ಅವುಗುಣ ತೋ ನಹಿ. ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಬೇಕು. ನಮ್ಮಲ್ಲಿ ಯಾವುದೇ ಒಂದು ಅವುಗುಣಗಳಿಲ್ವಾ ಅನ್ನೋದನ್ನು ನೋಡ್ಕೊಳ್ಳಿ ಅಂತ. ಮೈ ನಿರ್ಗುಣ ಹಾರೇಮೆ ಕೊಯ್ ಗುಣ ನಹಿ ಹೇ, ನಾನು ನಿರ್ಗುಣವಂತನಲ್ಲಿ ಯಾವುದೇ ಗುಣಗಳು ಇಲ್ವಾ ಅಂತ ನೋಡ್ಕೊಳ್ಳಿ. ಅಭೀತೋ ನಿರ್ಗುಣ ಆಶ್ರಮಿ ಹೇ ಪರಂತು ಅರ್ಥ ಕುಚ್ಪಿ ನಹಿ, ಈಗಂತೂ ನಿರ್ಗುಣ ಆಶ್ರಮ ಮಾಡಿದ್ದಾರೆ ಮೀನಿಂಗನ್ನು ತಿಳ್ಕೊಂಡಿಲ್ಲ. ನಿರ್ಗುಣ ಅರ್ಥಾತ್ ಮೇರೇ ಮೇ ಕೊಯಿ ಗುಣ ನಹಿ, ನಿರ್ಗುಣವಂತರು ಅಂದರೆ ನನ್ನಲ್ಲಿ ಯಾವುದೇ ಗುಣ ಇಲ್ಲದೇ ಇರೋ. ಅಬ್ ಗುಣವಾನ್ ಬನಾಯ ಅಥವಾ ಬಾಪ್ಕಿ ಹಿ ಕಾಮಿನ್, ಗುಣವಂತರನ್ನಾಗಿ ಮಾಡೋದು ಯಾರ ಕೆಲಸ? ತಂದೆ ಕೆಲಸ ಆಗಿದೆಯಲ್ಲ. ಬಾಬಾಕೊ ಟೈಟಲ್ ಬಿ ಕಿ ಹೇ ಟೋಪಿ ಫಿರ್ ಅಪ್ನೇ ಉಪರ್ ರಕ್ ದಿ ಹೇ, ಬಾಬಾರವರ ಒಂದು ಟೈಟಲ್ಸ್ ಮಹಿಮೆಗಳೇನಿದೆ ಜನರು ತಮ್ಮ ಮೇಲೆ ಇಟ್ಕೊಂಡು ಬಿಡ್ತಾರೆ. ಬಾಬಾ ಕಿತ್ನಿ ಬಾತೆ ಸಮಜಾತೆ ಹೇ ಡೈರೆಕ್ಷನ್ ಬಿದೈತೆ ಜಗದಂಬ ಜಗ ಲಕ್ಷ್ಮಿಕಾ ಕಾಂಟ್ರಾಸ್ಟ್ ಬನಾವೋ. ಈಗ ಬಾಬಾ ಎಷ್ಟೊಂದು ಡೈರೆಕ್ಷನ್ಸ್ ಕೊಡ್ತಾರೆ ಜಗದಂಬೆ ಲಕ್ಷ್ಮಿ ವ್ಯತ್ಯಾಸನ ತಿಳಿಸಿ. ಬ್ರಹ್ಮ ಸರಸ್ವತಿ ಸಂಗಮಕ್ಕೆ ಲಕ್ಷ್ಮೀನಾರಾಯಣ ಸತ್ಯುಕ್ಕೆ, ಬ್ರಹ್ಮ ಸರಸ್ವತಿ ಇದ್ದಿದ್ದು ಸಂಗಮ ಯುಗದಲ್ಲಿ, ಲಕ್ಷ್ಮೀನಾರಾಯಣ ಇದ್ದಿದ್ದು ಸತ್ಯುಗದಲ್ಲಿ. ಯ ಚಿತ್ರ ಹೇ ಸಮಜಾನಕ್ಕೆ ಲಿಯೆ ಸರಸ್ವತಿ ಬ್ರಹ್ಮಕ್ಕೆ ಭೇಟಿ ಹೇ, ಈ ಎಲ್ಲ ಚಿತ್ರಗಳು ಎಕ್ಸ್ಪ್ಲನೇಷನ್ ಕೊಡಲಿಕ್ಕೋಸ್ಕರ ಇದ್ದಾವೆ. ಇವೆಲ್ಲ ಚಿತ್ರಗಳನ್ನು ನೀವು ತಿಳಿಸ್ಬೇಕು. ಬ್ರಹ್ಮಾರವರ ಮಗಳು ಸರಸ್ವತಿ ಪಡ್ತೆ ಹೇ ಮನುಷ್ಯ ಸೇ ದೇವತಾ ಬನ್ನಕ್ಕೆ ಲಿಯೆ, ಓದೋದು ಕೂಡ ಏನಕ್ಕೋಸ್ಕರ ಓದ್ತಾ ಇದ್ದೀರಾ? ಮಾನವರಿಂದ ದೇವತೆಗಳಾಗಲಿಕ್ಕೆ. ಅಭಿ ತುಮ್ ಹೋ ಬ್ರಾಹ್ಮಣ ಸತ್ಯುಗ ದೇವತಾ ಅಭಿ ಮನುಷ್ಯನ, ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ಸತ್ಯುಗದಲ್ಲಿರೋ ದೇವತೆಗಳು ಮನುಷ್ಯರು, ಪರಂತು ಉನೋಂಕೋ ದೇವತಾ ಕಾತೆ ಹೇ ಮನುಷ್ಯ ಕೇನೆಸೆ ಜೈಸೆ ಉನ್ಕಿ ಇನ್ಸಲ್ಟ್ ಹೋ ಜಾತ ಹೇ. ಈಗ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿರುವಂಥ ದೇವತೆಗಳು ಮನುಷ್ಯರು, ಆದರೆ ಇವ್ರಿಗೆ ದೇವತೆಗಳು ಅಂತ ಹೇಳ್ತಾರೆ, ಸತ್ಯುಗದಲ್ಲಿರೋ ದೇವತೆಗಳು ಅಂತ ಹೇಳ್ತಾರೆ. ಮನುಷ್ಯರಿಗೆ ಹೇಳಿದ್ರೆ ದೇವತೆಗಳು ಅಂತಂದರೆ ಒಂದು ರೀತಿಯಲ್ಲಿ ದೇವತೆಗಳಿಗೆ ಅವಮಾನ ಆಗೋಯ್ತು. ಇಸ್ಲಿಯೇ ದೇವಿ ದೇವತಾವ ಭಗವಾನ್ ಭಗವತಿ ಕಾದೆ, ಅದರಿಂದ ದೇವಿ ದೇವತೆಗಳು ಭಗವಾನ್ ಭಗವತಿ ಅಂತ ಹೇಳ್ತಾರೆ. ಅಗರ್ ರಾಜ ರಾಣಿ ಕೆ ಭಗವಾನ್ ಭಗವತಿ ಕಹೇತೋ ಫಿರ್ ಪ್ರಜಾಕಾವಿ ಕೇನಾ ಪಡೆ. ಈಗ ರಾಜ ರಾಣಿಗೆ ಭಗವಾನ್ ಭಗವತಿ ಅಂತ ಹೇಳಿದ್ರೆ ಪ್ರಜೆಗಳಿಗೂ ಕೂಡ ಹೇಳಬೇಕಾಗತ್ತೆ. ಇಸ್ಲಿಯೇ ದೇವಿ ದೇವತಾ ಕಹಜ, ಅದರಿಂದ ದೇವಿ ದೇವತೆಗಳು ಅಂತ ಹೇಳಲಾಗತ್ತೆ. ತ್ರಿಮೂರ್ತಿಕ ಚಿತ್ರವಿ ಹೇ ಸತ್ಯುಗಮೆ ಇತನೇ ಥೋಡೆ ಮನುಷ್ಯ, ಕಲಿಯುಗಮೆ ಇತನೇ ಬಹುತ್ ಮನುಷ್ಯ. ಸತ್ಯುಗದಲ್ಲಿ ಇಷ್ಟೊಂದು ಕಡಿಮೆ ಜನರಿರ್ತಾರೆ, ಕಲಿಯುಗದಲ್ಲಿ ಇಷ್ಟೊಂದು ಜಾಸ್ತಿ ಮನುಷ್ಯರಾಗ್ಬಿಟ್ಟಿದ್ದಾರೆ. ಒಕೆಸಿ ಸಂಜೆ ಅದನ್ನ ಹೆಂಗೆ ತಿಳಿಸೋದು? ತೋ ಇನ್ಕೆಲಿಯೇ ಗೋಲಿ ಬಿ ಜರೂರ್ ಚಯೆ, ಇದಕ್ಕೋಸ್ಕರ ಗೋಳಾ ಚಿತ್ರನೂ ಬೇಕು. ಪ್ರದರ್ಶನಿಮೆ ಇತನ ಸಕ್ಕು ಗುಲಾತೆ ಹೇ ಕಸ್ಟಮ್ ಕಲೆಕ್ಟರ್ ಕೋಬಿ ಕವಿ ಕೊಯಿ ನಿಮಂತ್ರಣ ನಹಿದೀಯಾ. ಪ್ರದರ್ಶನಿನೆಲ್ಲ ಓಪನಿಂಗ್ ಮಾಡಿಸ್ಲಿಕ್ಕೆ ಎಷ್ಟೋ ಗೆಸ್ಟ್ಗಳನ್ನೆಲ್ಲ ಕರೆಸ್ತಾ ಇರ್ತಾರೆ, ಕಸ್ಟಮ್ ಕಲೆಕ್ಟರ್ಸ್ನೆಲ್ಲ ಕರೆಸ್ಬೇಕು, ಅವ್ರನ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಐಸೆ ಐಸೆ ವಿಚಾರ ಚಲಾನೆ ಪಡೆ ಇಸ್ಮೆ ವಿಶಾಲ್ ಬುದ್ಧಿ ಚೈ, ಈ ರೀತಿ ಜ್ಞಾನದ್ದು ನೀವು ವಿಶಾಲವಾಗಿ ಎಲ್ರಿಗೂ ತಿಳಿಸ್ಬೇಕಾಗತ್ತೆ. ವಿಶಾಲ ಬುದ್ಧಿ ಬೇಕು ಬಾಬಾ ಕೋತು ರಿಗಾರ್ಡ್ ರಕ್ನ ಚಯೇ ಹುಸೇನ್ ಕಾ ಗೋಡೆಕೋ ಕಿತನ ಸಜಾಯೆ. ಬಾಬಾ ಅವ್ರಿಗೆ ನೀವು ಗೌರವ ಇಡಬೇಕು. ಹುಸೇನನ ಕುದುರೆಗೆ ಎಷ್ಟೋ ಒಂದು ಅಲಂಕಾರ ಮಾಡ್ತಾರೆ, ಪಟ್ಕಾ ಕಿತ್ತನ ಚೋಟ ಓತಾ ಹೇ
ಘೋಡಾ ಕಿತನ ಬಡವತ್ತೆ ಅದ್ರ ಮೇಲೆ ಹಾಕುವಂಥ ದುಪ್ಪಟ್ಟಿ ಚಿಕ್ಕದಾಗಿರುತ್ತೆ, ಕುದುರೆ ದೊಡ್ಡದಾಗಿರುತ್ತೆ, ಆತ್ಮ ಭಿ ಕಿತ್ನಿ ಛೋಟಿ ಬಿಂದಿ ಹೇ ಅವನಕ ಶೃಂಗಾರ ಕಿತ್ನ ಬಡ ಹೇ ಆತ್ಮ ಇರೋದು ಇಷ್ಟೇ ಇಷ್ಟು ಅದಕ್ಕೆ ಶೃಂಗಾರ ನೋಡಿ ಎಷ್ಟೊಂದು ದೊಡ್ಡದು ಮಾಡ್ತಾರೆ. ಈ ಅಕಾಲ ಮುರತ್ ತಗ್ತಾಯಿನ ಈ ಸಿಂಹಾಸನ ಅವ್ರದ್ದು ಬುರ್ಕುಟಿ ಸಿಂಹಾಸನ ಅಕಾಲ ಸಿಂಹಾಸನ ಇದೆ. ಸರ್ವವ್ಯಾಪಿಕಿ ಬಾತನೆ ಈ ಗೀತಾಸೆ ಉಟಾಯಿ ಸರ್ವವ್ಯಾಪಿ ಅನ್ನುವಂಥ ವಿಚಾರನೂ ಕೂಡ ಭಗವದ್ಗೀತೆ ಅಂತ ತಗೊಂಡಿದ್ದಾರೆ. ಬಬಕೇತೆ ಮೈ ಆತ್ಮಕು ರಾಜ್ಯೋಗ ಸಿಕ್ಲಾತಾವು ಫಿರ್ ಸರ್ವ ವ್ಯಾಪಿಕೇಸೆ ಹೋಗಿ. ಶಿವಬಾಬಾ ಹೇಳ್ತಾರೆ, ನಾನು ಬಂದುಬಿಟ್ಟು ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ, ನಾನು ಸರ್ವವ್ಯಾಪಿ ಹೆಂಗೆ ಇರ್ಲಿಕ್ಕೆ ಸಾಧ್ಯ? ಬಾಬಾ ಟೀಚರ್ ಗುರು ಸರ್ವವ್ಯಾಪಿ ಕೇಸೆ ಹೋಗಿ. ತಂದೆ ಶಿಕ್ಷಕ ಗುರು ಈ ಮೂರು ಸಂಬಂಧಗಳು ಸರ್ವವ್ಯಾಪಿ ಹೆಂಗೆ ಹೆಂಗೆ ಆಗೋಕ್ಕಾಗತ್ತೆ? ಬಾಬಕೇತೆ ಮೈತೋ ತುಮಾರ ಬಾಪು ಫಿರ್ ಜ್ಞಾನಕ ಸಾಗರ್ ಹೂ. ಶಿವಬಾಬಾ ಹೇಳ್ತಾರೆ, ನಾನು ನಿಮಗೆ ತಂದೆ ಆಗಿದ್ದೀನಿ, ಜ್ಞಾನದ ಸಾಗರನೂ ಆಗಿದ್ದೀನಿ. ತುಮಕೋ ಬೇಹದ್ಕ ಇಸ್ಟ್ರಿ ಜಾಗ್ರಫಿ ಸಂಜಾನೆಸೆ ಬೇಹದ್ಕ ರಾಜ್ಯ ಮಿಲ್ ಜಾಯಿಂಗೆ. ನಿಮಗೆ ಬೇಹದ್ದಿನ ಇತಿಹಾಸ ಭೂಗೋಳ ತಿಳಿಸ್ಕೊಡೋದ್ರಿಂದ ನೀವು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ತಗೊತೀರಾ. ದೈವಿ ಗುಣಭಿ ಧಾರಣ ಕರ್ಣೆ ಚಯ್ಯೆ, ಜೀವನದಲ್ಲಿ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿರಿ. ಮಾಯಾ ಏಕ್ದಮ್ ನಾಕ್ಸೆ ಪಕಡ್ ಲೇತಿ ಹೇ ಚಲನ್ ಗಂದಿ ಹೋ ಪಡತೆ ಹೇ ಫಿರ್ ಲಿಖತೆ ಐಸೆ ಐಸೆ ಭೂಲು ಹೋಗಯ್ಯ. ಕೆಲವ್ರದ್ದು ಮಾಯೆ ಮೂಗಿಡ್ಕೊಂಡು ಬಿಡುತ್ತೆ, ನಡವಳಿಕೆ ಕೆಟ್ಟೋಗುತ್ತೆ, ಆ ರೀತಿ ಬರೀತಾರೆ. ನಾವು ಕೆಟ್ಟೋದ್ವಿ ಹಮ್ಮನೆ ಕಾಲ ಮೂಕರ್ಲಿಯ, ನಾವು ಕೆಟ್ಟೋದ್ವಿ ಮುಖ ಕಪ್ಪಗೆ ಮಾಡ್ಕೊಂಡು ಬಿಟ್ವಿ ಅಂತ ಬರೀತಾರೆ. ಯಹಾತೋ ಪವಿತ್ರತಾ ದಿಕಾಯಿ ಜಾತಿ ಫಿರ್ ಅಗರ್ ಕೊಯ್ ಗಿರೆಂಗೆ ಬಿ ಉನ್ಮೆ ಬಾಬಾ ಕ್ಯಾ ಕರ್ಸಕಿಂಗೆ. ಇಲ್ಲಿ ಪವಿತ್ರತೆಯನ್ನು ಕಲಿಸ್ಲಾಗತ್ತೆ, ಬಾಬಾವ್ರು ಬಂದು ಕಲಿಸ್ತಾ ಇದ್ದಾರೆ. ಮತ್ತೆ ಒಂದು ವೇಳೆ ಯಾರಾದರೂ ಬಿದ್ದು ಹೋಗ್ಬಿಟ್ರೆ ಬಾಬಾನು ಏನು ಮಾಡೋಕ್ಕಾಗತ್ತೆ? ಗರ್ಮೆ ಕೊಯಿ ಬಚ್ಚ ಗಂಧ ಹೋ ಪಡ್ತಾ ಹೇ ಕಾಲ ಮೂಗು ಕರೆದೇತಾಯ್ತು ಬಾಬ್ ಕೇತೆ ತುಂಬಿತು ಗರ್ ಮರ್ ಜಾತೇತು ಅಚ್ಚ. ಈಗ ಮನೆಯಲ್ಲಿ ಯಾರಾದರೂ ಮಕ್ಕಳು ಕೆಟ್ಟೋಗ್ಬಿಡ್ತಾರೆ ಅಂದರೆ ಅಪ್ಪನಾಗಿರೋರು ಹೇಳ್ತಾರೆ, ನೀನು ಸತ್ತೋಗಿದ್ರೆ ಒಳ್ಳೇದಾಗ್ತಾಯಿತ್ತು, ನನ್ನ ಹೆಸರಿಗೆ ಕಳಂಕ ತಂದುಬಿಟ್ಟೆ ಅಂತ ಬೈತಾರೆ. ಬೇಹದ್ಕ ಬಾಬಾ ಡ್ರಾಮಾಕೋ ಜಾನ್ತೆ ಹೇ ಫಿರ್ ಬಿ ಕಹೆಂಗೆ ಸಹಿನಾ. ಬೇಹದ್ದಿನ ತಂದೆ ಡ್ರಾಮಾ ಅಂತ ತಿಳ್ಕೊಂಡು ಏನು ಹೇಳ್ತಾರೆ ಸರಿ ಅಂತಾರೆ. ತುಂಬ ಅವ್ರಂಕೋ ಶಿಕ್ಷಾ ದೇಕರ್ ಖುದ್ದು ಗೆಲ್ತೇವೋ ಹಜಾರ್ ಗುಣ ಪಾಪ್ ಛಡ್ ಜಾತಾ ಹೇ. ಶಿವಬಾಬಾ ಹೇಳ್ತಾರೆ, ನೀವು ಅನೇಕರಿಗೆ ನೀವು ಟ್ರೈನಿಂಗ್ ಕೊಟ್ಟು ಎಜುಕೇಷನ್ ಕೊಟ್ಟು ನೀವೇ ಪಾಪ ಮಾಡಿದ್ರೆ ಒಂದಕ್ಕೆ ನೂರರಷ್ಟು ಶಿಕ್ಷೆ ಹೆಚ್ಚಿ ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಕೇತೆ ಮಾಯಾನೇ ತಪ್ಪಡ್ ಮಾರ್ದಿ, ಮಾಯ ಏನು ಮಾಡುತ್ತೆ ಪೆಟ್ಟುಗಳನ್ನು ಕೊಟ್ಬಿಡತ್ತೆ. ಮಾಯಾ ಐಸ ಗೂಸ್ ಮಾರ್ತಿ ಜೋ ಏಕದ ಮಕ್ಕಳಿ ಗುಮ್ಮು ಕರೆದೆ. ಮಾಯ ಯಾವ ಥರ ಸೇರ್ಕೊಳ್ಳುತ್ತೆ ಹೇಳೋಕ್ಕೆ ಆಗೋದಿಲ್ಲ, ಬುದ್ಧಿನೇ ಭ್ರಷ್ಟ ಮಾಡಿಸ್ಬಿಡುತ್ತೆ. ಬಾಬಾ ಸಂಜಾತಿರತ್ತೆ ಆಂಕೆ ಬಡ ದೂಕ ಭಾಷೆ, ಕಣ್ಣುಗಳು ತುಂಬ ಮೋಸ ಮಾಡುತ್ತೆ. ಕಬೀಬಿ ಕೊಯಿ ವಿಕರ್ಮ ನಹಿಕರ್ಣ ತೂಫಾಂತ ಬಹುತಾಯಿಂಗೆ. ಎಂದೂ ವಿಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ, ಬಿರುಗಾಳಿಗಳು ಬೇಕಾದಷ್ಟು ಬರುತ್ತೆ. ಕ್ಯೂಂಕಿ ಯುದ್ಧಕ ಮೈದಾನ ಮೇವನ, ಈಗ ನೀವಿರೋದೇ ಯುದ್ಧ ಮೈದಾನದಲ್ಲಿ. ಪತಾಬಿ ನೈ ಪಡ್ತಾ ಹೇ ಕ್ಯಾ ಹೋಗ, ಗೊತ್ತೇ ಆಗೋದಿಲ್ಲ ಏನಾಗತ್ತೆ ಅಂತ. ಮಾಯಾ ಝಟ್ಟ ತಪ್ಪಡ್ ಲಗಾದೇತಿ ಹೇ ಅಭಿ ತೋ ಕಿತ್ತನೆ ಸಮಜ್ದಾರ್ ಬಂತೆ ಹೋ. ಮಾಯ ತಕ್ಷಣ ಏಟ್ ಕೊಡುತ್ತೆ. ಈಗ ಬಾಬಾ ಅವ್ರು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡ್ತಾ ಇದ್ದಾರೆ. ಆತ್ಮ ಹಿ ಸಮಜ್ದಾರ್ ಬನಾತಿ ಏನ, ಆತ್ಮ ಹಿ ಬೇಸಮಜ್ತಿ, ಆತ್ಮನೇ ಬುದ್ಧಿವಂತರನ್ನಾಗಿ ಮಾಡ್ತಾ ಇರೋದು ಬಾಬಾ. ಆತ್ಮನೇ ಇವಾಗ ತಿಳುವಳಿಕೆ ಹೇಳ್ದಿರಾಗ್ಬಿಟ್ಟಿದೆ. ಆ ಬಾಬಾ ಸಮಜ್ದಾರ್ ಬನಾತೆ ಹೇ ಬಹು ದೇಹಾಭಿಮಾನ, ತುಂಬ ಬುದ್ಧಿವಂತನಾಗಿ ಬಾಬಾ ಮಾಡ್ತಾ ಇದ್ದಾರೆ, ತುಂಬ ದೇಹಾಭಿಮಾನ ಇದೆ. ಸಮಸ್ತೇನೆ ಆ ಮಹಾತ್ಮ ಹೇ, ಗೊತ್ತೇ ಮಾಡ್ಕೊಳ್ಳೋದಿಲ್ಲ ನಾವು ಆತ್ಮ ಅಂತ. ಬಾಬಾ ಹಮ್ ಆತ್ಮಕು ಪಡಾತೆ ಹೇ ಹಮ್ ಆತ್ಮ ನಿನ್ ಕಾನೂನ್ಸೆ ಸುನ್ ರಹಿ ಹೇ. ಶಿವ ಬಾಬಾ ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ, ಆತ್ಮನು ಕೇಳುತ್ತೆ ಕಿವಿಗಳಿಂದ. ಆ ಬಾಬಾ ಕೇತೆ ಕೋಯಿ ಬಿ ವಿಕಾರ್ಕಿ ಬಾತ್ ಇನ್ ಕಾನೂನ್ಸೆ ಸುನೋ ನೈ, ಯಾವುದೇ ವಿಕಾರದ ಮಾತುಗಳನ್ನು ಈ ಕಿವಿಗಳಿಂದ ಕೇಳೋಕ್ಕೆ ಹೋಗಬೇಡಿ. ಬಾಬಾ ತುಮೆ ವಿಶ್ವಕ ಮಾಲಿಕ್ ಬನಾತೆ ಹೇ ಮಂಜಿಲ್ ಬಹೋದ್ ಭಾರಿ ಹೇ. ಬಾಬಾ ಅವರು ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇರ್ತಾರೆ, ಗುರಿ ತುಂಬ ದೊಡ್ಡದಿದೆ. ಮೌತ್ ಜಬ್ ನಜ್ದೀಕ್ ಆಯೇಗ ಫಿರ್ ತುಮಕೋ ಡರ್ ಲಗೇಗ, ಮೃತ್ಯು ಎದುರುಗಡೆ ಬಂದಾಗ ನಿಮಗೆ ಏನು ಬರುತ್ತೆ? ಭಯ ಆಗತ್ತೆ. ಮನುಷ್ಯಕೋ ಮರಣಕ್ಕೆ ಸಮಯದಿ ಮಿತ್ರ ಸಂಬಂಧಿ ಆದಿ ಕೇತೆ ಏನ. ಇವಾಗ ಯಾರಾದರೂ ಸತ್ತೋಗೋ ಟೈಮ್ ಬರುತ್ತೆ, ಅವಾಗ ನೆಂಟರು ಬಂದು ಬಳಗ ಹೇಳ್ತಾರಲ್ಲ ಭಗವಂತ ನೆನಪು ಮಾಡ್ರಿ ಅಂತ. ಕೋಯಿ ಅಪ್ನಿ ಗುರು ಆದಿಕೋ ಯಾದ ಕರೆಂಗೆ ದೇಹದಾರಿಕೋ ಯಾದ ಕರ್ನ ಸಿಕ್ಕಲಾತ. ಕೆಲವರು ಅವ್ರ ಗುರುಗಳು ನೆನೆಸ್ತಾ ಇರ್ತಾರೆ, ದೇಹದಾರಿಗಳು ನೆನಪು ಮಾಡ್ತಾರೆ. ಬಾಬಾ ಕೇತೆ ಮಾಮೇಕಮ್ ಯಾದ ಕರೋ ಯಾತೋ ತುಂಬ ಚೌಂಕಿ ಬುದ್ಧಿಮೆ.
ಶಿವ ಬಾಬಾ ಹೇಳ್ತಾರೆ, ನೀವು ನನ್ನೊಬ್ಬ ನೆನಪು ಮಾಡಿ, ಇದು ನಿಮ್ಮ ಬುದ್ಧಿಯಲ್ಲಿದೆ. ಬಾಬಾ ಫರ್ಮಾನ್ ಕರ್ತೆ ಮಾಮೆ ಕಮ್ ಯಾದ್ ಕರೋ ದೇವದಾರಿಕೋ ಯಾದ್ ನೈ ಕರ್ನ. ಶಿವ ಬಾಬಾ ಆರ್ಡರ್ ಮಾಡ್ತಿದ್ದಾರೆ, ನೀವು ನನ್ನನ್ನು ನೆನಪು ಮಾಡಿ, ದೇವದಾರಿಗಳು ನೆನಪು ಮಾಡಬೇಡಿ. ಮಾ ಬಾಬ್ ಈ ದೇಹದಾರಿ ಏನ, ತಂದೆ ತಾಯಿನೂ ಶರೀರದಾರಿಗಳಾಗಿದ್ದಾರಲ್ಲ, ಗುರುಗಳು ಅಷ್ಟೇ. ಮೈತೋ ವಿಚಿತ್ರನು ವಿದೇಹಿನು ಇಸ್ಮೇ ಬೈಟ್ ತುಮಕೋ ಜ್ಞಾನ ದೇತ. ನಾನು ವಿಚಿತ್ರವಾಗಿದ್ದೇನೆ, ವಿದೇಹಿಯಾಗಿದ್ದೇನೆ, ನಾನು ಬ್ರಹ್ಮನಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ತಿಳುವಳಿಕೆ ನಿಮಗೆ ಕೊಡ್ತೀನಿ. ತುಂಬ ಬಿ ಜ್ಞಾನ ಅವ್ರು ಯೋಗ ಸಿಕ್ತೆ ಹೋ, ನೀವೀಗ ಜ್ಞಾನ ಯೋಗವನ್ನು ಕಲಿತಾ ಇದ್ದೀರಿ. ಬಾಬಾ ಕೇತೆ ಜ್ಞಾನ ಸಾಗರ್ ಬಾಬಾ ದ್ವಾರ ಜ್ಞಾನ ಸಿಕ್ ರೇ ರಾಜರಾಜೇಶ್ವರಿ ಬನ್ನೆ ಕೇಳಿ. ಈಗ ನೀವು ಜ್ಞಾನವನ್ನು ಬಾಬಾ ಅವರಿಂದ ಕಲಿತಾ ಇದ್ದೀರಿ, ಜ್ಞಾನ ಜ್ಞಾನೇಶ್ವರಿ ಆಗಲಿಕ್ಕೋಸ್ಕರ ಜ್ಞಾನ ಸಾಗರ್ ಜ್ಞಾನ ಬಿ ಸಿಕ್ಕಲಾತೆ ಹೇ ರಾಜ್ಯೋಗ ಬಿ ಸಿಕ್ಕಲಾತೆ. ಜ್ಞಾನ ಸಾಗರ ಬಂದು ಜ್ಞಾನವನ್ನು ಕಲಿಸ್ತಾ ಇದ್ದಾರೆ, ರಾಜ್ಯೋಗವನ್ನು ಕಲಿಸ್ತಾ ಇದ್ದಾರೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಮ್ ಪ್ರತಿ ಮಾತ್ ಪಿತಾ ಬಾಬ್ ದಾದಕ ಯಾದ್ ಪ್ಯಾರ್ ಅವರು ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ಸಬ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಕೋ ಯಾದ್ ಪ್ಯಾರ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಮುಖ್ಯ ಸಾರಾಂಶ, ಸಮಜ್ದಾರ್ ಬಂದ್ ಮಾಯಾಕೆ ತೂಫಾನೊಂದ್ಸೆ ಕಬಿ ಬಿ ಹಾರ್ ನಹಿ ಕಾನಾ ಹೇ. ಬುದ್ಧಿವಂತರಾಗಿರಿ, ಎಂದೂ ಕೂಡ ಮಾಯೆಯ ತಿಳುವಳಿ ಮಾಯೆಯ ಒಂದು ಬಿರುಗಾಳಿಗಳಿಗೆ ಸೋಲ್ಬೇಡ್ರಿ. ಮತ್ತೆ ಮನಸ್ಸು ತಿನ್ನೋ ಥರ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಆಂಕ್ ದೋಖಾದೇತಿ ಇಸಲಿ ಅಪನಿ ಸಂಬಾಲ್ ಕರ್ಣಿ. ಕಣ್ಣುಗಳು ತುಂಬ ಮೋಸ ಮಾಡ್ತವೆ, ಅದರಿಂದ ತಮ್ಮಂತಾವು ಎಚ್ಚರಿಕೆಯಿಂದ ಇರಬೇಕು. ಕೊಯಿ ಬಿ ವಿಕಾರಿ ಬಾತ್ ಇನ್ ಕಾನೋನ್ಸೆ ನಹಿಸು. ಯಾವುದೇ ವಿಕಾರಿ ಮಾತುಗಳನ್ನು ಕಿವಿಯಿಂದ ಕೇಳಕ್ಕೆ ಹೋಗಬೇಡಿ. ಅಪನಿ ದಿಲಸೆ ಪೂಚನಾ ಹಾಕಿ ಹಮ್ ಕಿತ್ನೋಕೋ ಆಪ್ ಸಮಾನ್ ಬನ. ನಿಮ್ಮ ಹತ್ರನೇ ನೀವು ಕೇಳ್ಕೋಬೇಕು, ನಾವು ಎಷ್ಟು ಜನರನ್ನ ನಮ್ಮ ಸಮಾನ ಮಾಡ್ಕೊಳ್ತಾ ಇದ್ದೀವಿ ಅಂತ. ಮಾಸ್ಟರ್ ಪತಿ ಪಾವನಿ ಬನ್ ಸಬ್ಕೋ ಪಾವನ್ ಬನಾನಿಕ್ಕಿ ಸೇವಕರ್ರೆ ಹೇ ತಿಳ್ಕೋಬೇಕು. ನಿಮ್ಮನ್ನೇ ನೀವು ಮಾಸ್ಟರ್ ಪತಿತ ಪಾವನಿಯಾಗಿ ಎಲ್ಲರನ್ನೂ ಕೂಡ ಪಾವನರನ್ನಾಗಿ ಮಾಡೋ ಅಂಥ ಸೇವೆ ಮಾಡ್ತಾ ಇದ್ದೀವ. ಹಮಾರೇನೆ ಕೊಯಿ ಅವಗುಣ ತೊ ನಹಿ ಹೇ, ನಮ್ಮಲ್ಲಿ ಯಾವುದೇ ಕೆಟ್ಟ ಗುಣಗಳು ಇಲ್ವಾ ಚೆಕ್ ಮಾಡ್ಕೊಳ್ಳಿ. ದೈವಿ ಗುಣಕ್ಕೆ ಆತಕ್ಕೆ ಧಾರಣಕ್ಕೆ ಒಳ್ಳೆ ದೈವಿ ಗುಣಗಳು ಎಲ್ಲಿವರೆಗೂ ಧಾರಣೆ ಮಾಡಿದ್ದೀರಿ? ವರದಾನ ಸಬೀಕೋ ಠಿಕಾಣ ದೇನೆ ವಾಲೆ ರಹಮ್ ದಿಲ್ ಬಾಬಾಕೆ ಬಚ್ಚೆ ರಹಮ್ ದಿಲ್ ಭವಾ. ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಡ್ತಕ್ಕಂಥವರು ದಯಾ ಹೃದಯಿ ತಂದೆಯ ಮಕ್ಕಳು ದಯಾ ಹೃದಯಗಳು ಆಗಿರಿ. ರಹಮ್ ದಿಲ್ ಬಾಬಾಕೆ ರಹಮ್ ದಿಲ್ ಬಚ್ಚೆ ಕಿಸಿ ಕೋಬಿ ಬಿಕಾರಿಕೆ ಬಿ ರೂಪ್ ಮೇ ಬಿ ದೇಖೆಂಗೆ ತೋ ನೌಕ ರಹಮ್ ಆಯೇಗ. ದಯಾಸಾಗರ್ ಮಕ್ಕಳು ಯಾರನ್ನೇ ನೀವು ದಯಾ ಹೃದಯದಿಂದ ನೋಡಿದ್ರೆ ಬಿಕಾರಿ ರೂಪದಿಂದ ನೋಡಿದ್ರೆ ನಿಮ್ಗೆ ದಯೆ ಬರುತ್ತಲ್ವಾ? ಇಸ್ ಆತ್ಮ ಕೋಬಿ ಠಿಕಾಣ ಮಿಲ್ ಜಾಯ್, ಇವ್ರಿಗೂ ಒಂದು ಆಶ್ರಯ ಸಿಗಲಿ ಅಂತ ಒಂದು ಸಂಕಲ್ಪ ಬರುತ್ತೆ. ಉಸ್ಕಾ ಬಿ ಕಲ್ಯಾಣ ಹೋ ಜಾಯ್, ಅವ್ರ ಕಲ್ಯಾಣನಾಗಲಿ. ಉಸ್ಕೆ ಸಂಪರ್ಕ್ ಮೇ ಜೋ ಬಿ ಆಯಂಗೆ ಉಸೆ ಬಾಬಾಕ ಪರಿಚಯ ಜರೂರ್ ದೇಂಗೆ. ಯಾರೇ ನಿಮ್ಮ ಸಂಪರ್ಕದಲ್ಲಿ ಬಂದರೂ ಅವ್ರಿಗೂ ಬಾಬಾ ಅವ್ರ ಪರಿಚಯವನ್ನು ನೀವು ಕೊಡ್ತೀರಾ. ಇಸ್ಕಾ ಬಿ ಕಲ್ಯಾಣ ಹೋ ಜಾಯ್ ತೋ ಜೈಸೆ ಕೊಯಿ ಘರ್ ಮೇ ಆತಾ ಹೇ ತೋ ಪೆಹಲೆ ಉಸೆ ಪಾನಿ ಪೂಚಾ ಜಾತಾ ಹೇ. ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ನೀರು ಅದು ಇದು ಕೇಳ್ತಿರಲ್ವ? ಐಸಾ ಹೀ ಚಲಾ ಜಾಯ ತೋ ಬೂರ ಸಮಸ್ತೆ, ಹಂಗೆ ಹೊರಟೋದ್ರೆ ಕೆಟ್ಟದ್ದಾಗಿ ತಿಳ್ಕೊತಾರೆ. ಅಯ್ಯೋ ಇದು ಬಂದರು ಏನೂ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾರೆ ಅಂತ. ತೋ ಐಸೆ ಇದೆ ಜೋ ಸಂಪರ್ಕ್ ಮೇ ಆತಾ ಹೇ ಉಸೆ ಬಾಬಾ ಕಾ ಪರಿಚಯ ಕಾ ಪಾನಿ ಜರೂರ್ ಪೂಚೋ ಅರ್ಥಾತ್ ದಾತಾಕೆ ಬಚ್ಚೆ ದಾತಾ ಬನ್ಕರ್ ಕುಚ್ ನಾ ಕುಚ್ ದೋ ತಾಕಿ ಉಸೆ ಬಿ ಠಿಕಾಣ ಮಿಲ್ ಜಾಯ್. ನಿಮ್ಮ ಹತ್ರ ಬಂದಾಗ ದಾತನ ಮಕ್ಕಳು ನೀವು ದಾತ ಆಗಿ ಕೊಡ್ತಾ ಹೋಗಿ. ಬಾಬಾ ಹೇಳ್ತಿದ್ದಾರೆ ಒಂದಲ್ಲ ಒಂದು ಅವ್ರಿಗೆ ಠಿಕಾಣೆ ಅನ್ನೋದು ಸಿಗಲಿ ಅಂತ ಸ್ಲೋಗನ್. ಯಥಾರ್ಥ ವೈರಾಗ್ಯ ವೃತ್ತಿಕ ಸಹಜ ಅರ್ಥ ಹೇ ಜಿತ್ನಾ ಪ್ಯಾರ ಉತ್ನಾ ನ್ಯಾರ. ಯಥಾರ್ಥ ವೈರಾಗ್ಯದ ವೃತ್ತಿಯ ಅರ್ಥ ಆಗಿದೆ ಸಹಜವಾಗಿ, ಎಷ್ಟು ನ್ಯಾರ ಇರ್ತೀರೋ ಅಷ್ಟೇ ಪ್ರಿಯರು ಕೂಡ ಆಗಬೇಕಾಗಿದೆ. ಅಚ್ಚ ಓಂ ಶಾಂತಿ.